ಎಲ್ರಿಗೂ ನಮಸ್ಕಾರ. ಎನ್ಎಂಎಂಎಸ್ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಎನ್ಎಂಎಂಎಸ್ ಪರೀಕ್ಷಾ ಸಿದ್ಧತೆಯನ್ನು ನಡೆಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನೋಡ್ಕೊಳ್ಬೇಕಾಗಿರ್ತದೆ. ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು ಅಂದ್ರೆ 2021 ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು, ಸ್ಕಾಲರ್ಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ. ಜೊತೆಗೆ ಅದರ ಉತ್ತರಗಳು ಸಹ ಹೇಗಿವೆ ಅನ್ನೋದನ್ನ ನೋಡೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಇಲ್ಲಿ ಇರುವಂತ 90 ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಈ ರೀತಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡುವುದರಿಂದ ಮುಂದೆ ಇರುವಂತಹ ಪರೀಕ್ಷೆಗೆ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಈ NMMS ಪರೀಕ್ಷೆಯು 8ನೇ ತರಗತಿ ಕ್ಲಾಸ್ 8ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇರುವಂತಹ ಪರೀಕ್ಷೆ ಆಗಿರುವಂಥದ್ದು. ಇದು ವ್ಯಾಸಂಗಿಕ ಪ್ರವೃತ್ತಿ ಪ್ರಶ್ನೆ ಪತ್ರಿಕೆ ಆಗಿದೆ. ಇದು 2020-21 ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅಂದಾಗ ಇಲ್ಲಿ ಮುಖಪುಟದಲ್ಲಿ ಈ ರೀತಿಯಾಗಿ ಕಾಣುವಂಥದ್ದಾಗಿರ್ತದೆ. ಇಲ್ಲಿ ಕ್ವೆಶನ್ ಪೇಪರ್, ಬುಕ್ಲೆಟ್, ಸೀರಿಯಲ್ ನಂಬರ್ ಇರುವಂಥದ್ದು ಸಹ ಆಗಿರ್ತದೆ. ಪೇಪರ್ 2 ಪತ್ರಿಕೆ ಇದಾಗಿರುವಂಥದ್ದು. ಜೊತೆಗೆ ನೀವು ಪೇಪರ್ 1 ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಇಲ್ಲಿ ಸಮಯ ನೋಡಿದಾಗ 90 ನಿಮಿಷಗಳು ಸಮಯಾವಕಾಶ ಇರುವಂತದ್ದಾಗಿರ್ತದೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ 2 ಪ್ರಶ್ನೆ ಪತ್ರಿಕೆ 1 ಇರುವಂತದ್ದು ಆಗಿದೆ. ಇಲ್ಲಿ ಗರಿಷ್ಠ ಅಂಕಗಳು 90 ಅಂಕಗಳಾಗಿರುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೂಚನೆಗಳನ್ನು ಸಹ ಕೊಟ್ಟಿರುವಂಥದ್ದು ಇಂಗ್ಲಿಷ್ನಲ್ಲೂ ಮತ್ತು ಕನ್ನಡದಲ್ಲಿ 2 ಸಹ ಇರುವಂಥದ್ದು. ಯಾವ ಮಾಧ್ಯಮದಲ್ಲಿ ಉತ್ತರಿಸ್ತಾ ಇದ್ದಾರೆ ಅದನ್ನ ನೋಡ್ಕೊಳ್ಬಹುದಾಗಿರುವಂಥದ್ದು. ಈ ಪ್ರಶ್ನೆ ಪತ್ರಿಕೆಯು 90 ಪ್ರಶ್ನೆಗಳನ್ನು ಒಳಗೊಂಡಿದೆ ಅಂತ ಹೇಳಿದೆ. ಎಲ್ಲಾ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಪ್ರತಿ ಪ್ರಶ್ನೆಗೆ 1 ಅಂಕ ಮತ್ತು ಯಾವುದೇ ಋಣಾತ್ಮಕ ಮೈನಸ್ ಅಂಕಗಳು ಇರುವುದಿಲ್ಲ ಅಂತ ಹೇಳಿರುವಂಥ ಕೆಲವೊಂದು ವಿದ್ಯಾರ್ಥಿಗಳು ತಪ್ಪಾಗಿ ಉತ್ತರಿಸಿದರೆ ಮೈನಸ್ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇಲ್ಲಿ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡಲಾಗುತ್ತದೆ. ಇನ್ನು ನಿಮಗೆ ನೀಡಲಾಗಿರುವಂತಹ ಪ್ರವೇಶ ಪತ್ರದಲ್ಲಿನ 11 ಅಂಕಿಗಳ ನೋಂದಣಿ ಸಂಖ್ಯೆಯನ್ನು ಪ್ರಶ್ನೆ ಪತ್ರಿಕೆ ಪುಸ್ತಿಕೆಯ ಮೇಲೆ ನಮೂದಿಸಬೇಕು. ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗಿರುವಂಥದ್ದು. ಪ್ರತಿಯೊಂದು ಬಾಕ್ಸ್ನಲ್ಲಿ ಒಂದೊಂದು ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಆಗಿದೆ. ಇನ್ನು ಪರೀಕ್ಷಾ ಅವಧಿಯ ಬಗ್ಗೆ ನೋಡಿಕೊಂಡಾಗ ಪ್ರಶ್ನೆಗಳನ್ನು ಜಾಗರೂಕತೆಯಿಂದ ಓದಿರಿ ಅಂತ ಹೇಳಿದರೆ OMR ನಲ್ಲಿ ಪುಟದಲ್ಲಿ ಕೊಟ್ಟಿರುವಂತಹ ಒಂದು OMR ಶೀಟ್ ಕೊಟ್ಟಿರ್ತಾರೆ, ಆ OMR ನಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು ಬಾಲ್ ಪಾಯಿಂಟ್ ಪೆನ್ನಿಂದ ಅಥವಾ ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಪೆನ್ನಿನಿಂದ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಯಾವ ರೀತಿಯಾಗಿ ಶೇಡ್ ಮಾಡಬೇಕಂದಾಗ ಈ ರೀತಿಯಾಗಿ ಶೇಡ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಉದಾಹರಣೆಯನ್ನು ಕೊಟ್ಟಿರುವಂಥದ್ದು ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಉದಾಹರಣೆಯಾಗಿ ಸಿ ಉತ್ತರ ಸರಿಯಾಗಿದ್ದಾಗ ಸಿನ ಈ ರೀತಿಯಾಗಿ ಶೇಡ್ ಮಾಡಬೇಕಾಗಿರುವಂಥದ್ದು ಆಗಿದೆ. ಇನ್ನು 1ಕ್ಕಿಂತ ಹೆಚ್ಚು ಉತ್ತರಗಳಿಗೆ ಉತ್ತರಿಸಿದೆ ಅದರಲ್ಲಿ, ಒಂದೇ ಪ್ರಶ್ನೆಗೆ 2 ಅಥವಾ 3 ಉತ್ತರಗಳನ್ನು ಹಾಕಿದ್ದೆ ಅದರಲ್ಲಿ ಇಲ್ಲಿ 1ನ್ನೇ ಉತ್ತರಿಸಬೇಕಾಗಿರುವಂಥದ್ದು, ಅದನ್ನು ಪರಿಗಣಿಸುವುದಿಲ್ಲ ಅಂತ ಹೇಳಿರುವಂಥದ್ದು. OMR ಪುಟದಲ್ಲಿ ನಿಗದಿತ ಸ್ಥಳದಲ್ಲಿ ವಿದ್ಯಾರ್ಥಿ ತಮ್ಮ ಕೊಠಡಿ ಮೇಲ್ವಿಚಾರಕರ ತಪ್ಪದೆ ಸಹಿ ಮಾಡಬೇಕಾಗಿರುವಂಥದ್ದಾಗಿರ್ತದೆ. ಅಲ್ಲಿ ವಿದ್ಯಾರ್ಥಿ ಸಹಿ ಮತ್ತು ಮೇಲ್ವಿಚಾರಕರ ಸಹಿ ಇರುವಂಥ ಸ್ಥಳದಲ್ಲಿ ಅಲ್ಲಿ ಸಹಿ ಮಾಡಬೇಕಾಗಿರುವಂಥದ್ದು. ಪರೀಕ್ಷಾ ಅವಧಿ ಮುಗಿದ ನಂತರ ಉತ್ತರಿಸಿದ OMR ಪತ್ರಿಕೆ ಪುಟವನ್ನು ಏನು ಮಾಡಬೇಕಾಗಿರುವಂಥದ್ದು, ಕೊಠಡಿ ಮೇಲ್ವಿಚಾರಕರಿಗೆ ಕೊಡಬೇಕಾಗಿರುವಂಥದ್ದು. ಇಲ್ಲಿ ಕ್ಯಾಲ್ಕುಲೇಟ್ರು, ಮೊಬೈಲು, ಫೋನು ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರ್ದು ಅನ್ನೋದು ಹೇಳಿರುವಂಥದ್ದು ಆಗಿದೆ. ಇನ್ನಿತರ ಅಂಶಗಳನ್ನು ಸಹ ನೀವು ಇಲ್ಲಿ ಓದ್ಕೊಳ್ಬೋದು. ಇನ್ನು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡೋಣ. ಇದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಆಗಿರುವಂಥದ್ದು. ಪೇಪರ್ 2, ಪೇಪರ್ 1ಗೆ ಸಂಬಂಧಿಸಿದಂತೆ ಸಪರೇಟ್ ವಿಡಿಯೋ ಮಾಡಿರುವಂಥದ್ದು, ಅದನ್ನು ಸಹ ವೀಕ್ಷಿಸಬಹುದು. ಇದು ಸ್ಕಾಲರ್ಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಒಳಗೊಂಡಿದೆ ಅಂಥೇಳಿ ಇಲ್ಲಿರುವಂಥದ್ದು ನೋಡ್ತಿದ್ದೆ. ನೀವು ಈ ಒಂದು ಉತ್ತರ ಪ್ರಶ್ನೆ ಪತ್ರಿಕೆಯ ಒಂದು ಪುಟಗಳ ಸಂಖ್ಯೆ ಮತ್ತು ವಿಷಯವನ್ನು ನೋಡಿದಾಗ ಮೊದಲು ಫಿಸಿಕ್ಸ್ಗೆ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 1ರಿಂದ 12ರವರೆಗಿನ ಪ್ರಶ್ನೆಗಳನ್ನು ಇರುವಂಥದ್ದು. ಪುಟ ಸಂಖ್ಯೆ ನೋಡಿದಾಗ 3ರಿಂದ 5ರ ಪುಟ ಸಂಖ್ಯೆ ಇರುವಂಥದ್ದು. ರಸಾಯನ ಶಾಸ್ತ್ರದ ಅಂದರೆ ಕೆಮಿಸ್ಟ್ರಿ ಅಂಶಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು 13ರಿಂದ 23ರವರೆಗಿನ. ಇನ್ನು ಜೀವಶಾಸ್ತ್ರ ಅಥವಾ ಬಯೋಲಜಿಗೆ ಸಂಬಂಧಿಸಿದಂತೆ 24ರಿಂದ 35ನೇ ಪ್ರಶ್ನೆಗಳು ಬಯೋಲಜಿಗೆ ಸಂಬಂಧಿಸಿದೆ. ಇನ್ನು ಹಿಸ್ಟ್ರಿ ಅಥವಾ ಇತಿಹಾಸಕ್ಕೆ ಸಂಬಂಧಿಸಿದಂತೆ 36ರಿಂದ 46ರವರೆಗಿನ ಪ್ರಶ್ನೆಗಳು ಹಿಸ್ಟ್ರಿಗೆ ಇರುವಂಥದ್ದು. ಇನ್ನು ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಅಥವಾ ಭೂಗೋಳಕ್ಕೆ ಸಂಬಂಧಿಸಿದಂತೆ ನೋಡಿದಾಗ 47ರಿಂದ 56ರವರೆಗಿನ ಪ್ರಶ್ನೆಗಳಿರುವಂಥದ್ದಾಗಿದೆ. ಇನ್ನು ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡಿಗೆ ಸಂಬಂಧಿಸಿದಂತೆ 57ರಿಂದ 70ರವರೆಗಿನ ಪ್ರಶ್ನೆಗಳಿರುವಂಥದ್ದು. ಇನ್ನು ಮ್ಯಾಥಮೆಟಿಕ್ಸ್, ಗಣಿತಕ್ಕೆ ಸಂಬಂಧಿಸಿದಂತೆ 79ರಿಂದ 90ರವರೆಗಿನ ಪ್ರಶ್ನೆಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದಾಗಿದೆ. ಈಗ ಒಂದೊಂದಾಗಿ ಪ್ರಶ್ನೆಗಳು ಯಾವ ರೀತಿಯಾಗಿವೆ ಮತ್ತು ಈ 2021 ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಯಾವ ರೀತಿಯಾಗಿರುವಂಥ ಉತ್ತರಗಳು ಸಹ ಇವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲನೇದಾಗಿ ಭೌತಶಾಸ್ತ್ರ
ಮತ್ತು ಫಿಸಿಕ್ಸ್ ಅಥವಾ ಫಿಸಿಕ್ಸ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಅಂತೀವಿ ಭೌತಶಾಸ್ತ್ರ ಇರುವಂಥದ್ದು. ಇಲ್ಲಿ ಇಂಗ್ಲಿಷ್ನಲ್ಲಿ ಇರುವಂಥ ಪ್ರಶ್ನೆಗಳನ್ನು ಸಹ ಓದ್ಕೊಳ್ಬಹುದಾಗಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ಏಕರೂಪ ಚಲನೆಯ ದೂರ ಮತ್ತು ಕಾಲ ನಕ್ಷೆಯು ಯಾವುದು ಅನ್ಸ್ ಆನ್ಸರ್ ಇಲ್ಲಿ ಇರುವಂಥದ್ದನ್ನ ಆಯ್ಕೆ ಮಾಡಬೇಕಾಗಿರುವುದು. ಏಕರೂಪ ಚಲನೆಯ ದೂರ ಕಾಲ ನಕ್ಷೆಯು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು. ನಾನು ಇಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ನೋಡ್ಕೊಳ್ಳೋಣ, ಎಲ್ಲಾ ನಾಲ್ಕು ಆಯ್ಕೆಗಳನ್ನು ನೋಡ್ಕೊಂಡು ಬಂದಾಗ ಬಹಳ ದೊಡ್ಡದಾಗಿರುವಂತಹ ವಿಡಿಯೋ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕೇವಲ ಉತ್ತರಗಳನ್ನು ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬರ್ತೀನಿ. ಏಕರೂಪ ಚಲನೆಯ ದೂರ ಕಾಲ ನಕ್ಷೆಯು ಯಾವ ರೀತಿಯಾಗಿರ್ತಂದ್ರೆ ಡಿ ಆಯ್ಕೆ, ಎಕ್ಸ್ ಅಕ್ಷದೊಂದಿಗೆ 45 ಡಿಗ್ರಿ ಹೊಂದಿರುವ ಸರಳ ರೇಖೆಯಾಗಿರುವಂಥದ್ದು ಆಗಿರ್ತದೆ. ಡಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಯಾವುದು? ಇಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವದ ಮೇಲೆ ಕಾರ್ಯನಿರ್ವಹಿಸುವಂತಹ ಸಾಧನ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ, ವಿದ್ಯುತ್ ಗಂಟೆಯು ಈ ರೀತಿಯಾಗಿರುವಂತಹ ತತ್ವದ ಮೇಲೆ ಕಾರ್ಯನಿರ್ವಹಿಸುವಂಥದ್ದು ಆಗಿರುವಂಥದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ. ನಿಮ್ನ ಮಸೂರವು ಉಂಟು ಮಾಡುವ ಪ್ರತಿಬಿಂಬ, ನಿಮ್ನ ಮಸೂರವನ್ನು ನಾವು ನೋಡಿರ್ತೀವಿ, ಈ ನಿಮ್ನ ಮಸೂರವು ಉಂಟು ಮಾಡುವಂತಹ ಪ್ರತಿಬಿಂಬ ಯಾವುದು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದಾಗಿದೆ. ಇಲ್ಲಿ ನಿಮ್ನ ಮಸೂರ ಉಂಟು ಮಾಡುವಂತಹ ಪ್ರತಿಬಿಂಬ ನೇರ ಮತ್ತು ಮಿಥ್ಯ ಪ್ರತಿಬಿಂಬ ಆಗಿರುವಂಥದ್ದು, ನೇರವಾಗಿರುತ್ತೆ ಮತ್ತು ಮಿಥ್ಯವಾಗಿರುವಂತಹ ಪ್ರತಿಬಿಂಬ ಈ ಒಂದು ನಿಮ್ನ ಮಸೂರವು ಮಾಡುವಂಥದ್ದು ಆಗಿರುವಂಥದ್ದಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿದಾಗ ಏನ್ ಕೇಳಿದ್ದಾರೆ, ನಾಲ್ಕನೇ ಪ್ರಶ್ನೆ ಅಂದ್ರೆ ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ನಾಲ್ಕು ಹೇಳಿಕೆಗಳಲ್ಲಿ ಇವುಗಳನ್ನು ಮತ್ತೆ ಕೋಡ್ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲಿ ಎ ಬಿ, ಇಲ್ಲಿ ನಾವು ಪ್ರಶ್ನೆಯನ್ನು ನೋಡಿದ ತಕ್ಷಣ ಇಲ್ಲಿ ಎ ಬಿ ಸಿ ಡಿನ ಅಂತ ಹೇಳಿ ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋದಕ್ಕೆ ಹೋಗಬಾರ್ದು. ಕೆಲವೊಂದು ಟೈಮ್ನಲ್ಲಿ ಈ ರೀತಿಯಾಗಿ ಇಲ್ಲಿ ಕೆಳಗಡೆ ಕೋಡ್ ಮಾಡಿರುವಂಥದ್ದು ಸಹ ಇದೆ. ಇಲ್ಲಿ ಭೂಮಿ ವೇಗವಾಗಿ ಬಿಸಿಯಾಗುತ್ತದೆ, ಸಮುದ್ರ ವೇಗವಾಗಿ ಬಿಸಿಯಾಗುತ್ತದೆ, ಭೂಮಿ ವೇಗವಾಗಿ ತಣ್ಣಗಾಗುತ್ತದೆ, ಸಮುದ್ರ ವೇಗವಾಗಿ ತಣಿಯುತ್ತದೆ ಅಂತ ಹೇಳಿ ಇರುವಂಥದ್ದು. ಇಲ್ಲಿ ಭೂಮಿ ಮತ್ತು ಸಮುದ್ರಕ್ಕೆ ಸಂಬಂಧಿಸಿರುವಂಥ ಸರಿಯಾಗಿರುವಂಥ ಹೇಳಿಕೆಯನ್ನು ಆಯ್ಕೆ ಮಾಡಬೇಕಾಗಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಹೇಳಿಕೆ ಯಾವುದಾಗುತ್ತೆ ಅಂದಾಗ ಸಿ ಆಯ್ಕೆ. ಇಲ್ಲಿ ಕೆಳಗಡೆ ನಾವು ಗಮನಿಸಬೇಕಾಗಿರುವಂಥದ್ದು ಎ ಮತ್ತು ಸಿ ಮಾತ್ರ ಸತ್ಯ. ಎ ಏನಾಗಿದೆ, ಭೂಮಿ ವೇಗವಾಗಿ ಬಿಸಿಯಾಗ್ತದೆ, ಭೂಮಿ ವೇಗವಾಗಿ ತಣ್ಣಗಾಗುತ್ತದೆ, ಇದು ಸರಿಯಾಗಿರುವಂಥ ಉತ್ತರ. ಸಮುದ್ರ ನಿಧಾನವಾಗಿ ಬಿಸಿಯಾಗಿ ಸಮುದ್ರ ನಿಧಾನವಾಗಿ ತಣ್ಣಗಾಗುವಂಥದ್ದಾಗಿರ್ತದೆ, ಭೂಮಿ ಬೇಗವಾಗಿ ಬಿಸಿಯಾಗಿ ಬೇಗವಾಗಿ ತಣ್ಣಗಾಗುವಂಥದ್ದಾಗಿರ್ತದೆ. ಹಾಗಾಗಿ ಸಿ ಆಯ್ಕೆ ಸರಿಯಾಗಿರುವಂಥ ಉತ್ತರ. ಎ ಮತ್ತು ಸಿ ಮಾತ್ರ ಸತ್ಯ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು ಐದನೇ ಪ್ರಶ್ನೆ ನೋಡಿದಾಗ, ಐದನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಒಂದು ವಸ್ತು 5 ಸೆಕೆಂಡಿನಲ್ಲಿ 20 ಬಾರಿ ಆಂದೋಲಿಸಿದರೆ ಅದರ ಆಂದೋಲನಾವಧಿಯು, ಇದರ ಆಂದೋಲನ ಅವಧಿ ಎಷ್ಟಾಗಿರ್ತದೆ? ನಿಮ್ಗೆ ಈಗಾಗಲೇ ಸರಿಯಾಗಿರುವಂಥ ಉತ್ತರ ಗೊತ್ತಾಗಿದೆ, ಅದರಲ್ಲಿ ಕಮೆಂಟ್ ಮಾಡಿಯೂ ಸಹ ನಿಮ್ಮ ಉತ್ತರವನ್ನು ಪರೀಕ್ಷಿಸ್ತಾ ಬನ್ನಿ. ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡ್ತಾ ನಿಮ್ಮ ಒಂದು ಉತ್ತರ ಸರಿಯಾಗಿದೆ ಅನ್ನೋದನ್ನು ಸಹ ಪರೀಕ್ಷೆ ಮಾಡ್ಕೊಂಡು ಬನ್ನಿ. ಈ ಒಂದು ಐದನೇ ಪ್ರಶ್ನೆಗೆ ನಿಮಗೆ ಉತ್ತರ ಸರಿಯಾಗಿ ಗೊತ್ತಿದೆಯಾ ಅದರಲ್ಲಿ ಕಮೆಂಟ್ ಸಹ ಮಾಡಿ. ಈ ಐದನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ, ಒಂದು ವಸ್ತು 5 ಸೆಕೆಂಡಿನಲ್ಲಿ 20 ಬಾರಿ ಆಂದೋಲಿಸಿದರೆ ಅದರ ಆಂದೋಲನ ಅವಧಿಯು 0.25 ಸೆಕೆಂಡ್. ಎ ಆಯ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿ. ಇನ್ನು ಆರನೇ ಪ್ರಶ್ನೆಯನ್ನು ನೋಡೋಣ. ಆರನೇ ಪ್ರಶ್ನೆಯಲ್ಲಿ, ಒಂದು ಶಬ್ದ ತರಂಗದ ಪಾರವನ್ನು 2 ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು, 2 ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷ ಎಷ್ಟಾಗುತ್ತೆ ಅನ್ನೋದನ್ನು ಕೇಳಿರುವಂಥದ್ದು. ಅದರ ಶಬ್ದದ ಘೋಷವು 4 ಪಟ್ಟು ಹೆಚ್ಚಾಗುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಏಳನೇ ಪ್ರಶ್ನೆಯಲ್ಲಿ, ಮಾನವನ ಕಿವಿಯ ಶಬ್ದ ಸಂವೇದಿಯ ಆವೃತ್ತಿಯ ವ್ಯಾಪ್ತಿ, ಇಲ್ಲಿ ಶಬ್ದ ಸಂವೇದಿಯ ಅಂದರೆ ಮಾನವನ ಕಿವಿಯ ಶಬ್ದ ಸಂವೇದಿಯ ಆವೃತ ವ್ಯಾಪ್ತಿ ಎಷ್ಟು ಅಂತೇಳಿ ಕೇಳಿರುವಂಥದ್ದಾಗಿದೆ. ಇದರ ಸರಿಯಾಗಿರುವಂಥ ಉತ್ತರ 20 Hz to 20,000 Hz. 20 Hz ನಿಂದ 20,000 Hz ವರೆಗೆ ಮಾನವ ಕಿವಿಯ ಶಬ್ದ ಸಂವೇದಿಯ ಆವೃತ್ತಿಯ ವ್ಯಾಪ್ತಿಯಾಗಿರುವಂಥದ್ದು ಆಗಿದೆ. ಇನ್ನು ಎಂಟನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಎಂಟನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದಾಗ, ಒಂದು ಆವೇಶಭರಿತ ವಸ್ತು ಉಂಟು ಮಾಡುವ ಬಲ, ಒಂದು ಆವೇಶಭರಿತವಾಗಿರುವಂಥ ವಸ್ತು ಉಂಟು ಮಾಡುವಂಥ ಬಲ ಎಷ್ಟಾಗಿದೆ ಅನ್ನೋದು ಎಂಟನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಇಲ್ಲಿ ಸ್ಥಾಯಿ ವಿದ್ಯುತ್ ಬಲ ಆಗಿರುವಂಥದ್ದು ಆಗಿದೆ. ಇನ್ನು ಒಂಬತ್ತನೇ ಪ್ರಶ್ನೆ, ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸುವುದರ ಅನುಕೂಲ, ಯಂತ್ರಗಳಲ್ಲಿ ಬಾಲ್ ಬೇರಿಂಗನ್ನು ಬಳಸಲಾಗ್ತದೆ, ಈ ಬಾಲ್ ಬೇರಿಂಗನ್ನು ಬಳಸುವುದರ ಅನುಕೂಲ ಏನು ಅನ್ನೋದು ಈ ಒಂಬತ್ತನೇ ಪ್ರಶ್ನೆಯಲ್ಲಿ ಕೇಳುವಂಥದ್ದು. ಇದರ ಅನುಕೂಲ, ಜಾರು ಘರ್ಷಣೆ ಉರುಳು ಘರ್ಷಣೆಯಾಗಿ ಬದಲಾಗುತ್ತದೆ. ಇಲ್ಲಿ ಜಾರು ಘರ್ಷಣೆ ಇರುವಂಥದ್ದು ಉರುಳು ಘರ್ಷಣೆಯಾಗಿ ಬದಲಾವಣೆ ಆಗುವುದಕ್ಕಾಗಿ ಇದನ್ನು ಬಳಸುವಂಥದ್ದಾಗಿದೆ. ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡೋಣ. ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗಿ ವಾಗದಿರುವುದು,
ಕ್ಲಿಯರ್ ಕೇಳಿದ್ರೆ ಪ್ರಶ್ನೆ, ದ್ರವಗಳು ಉಂಟು ಮಾಡುವ ಒತ್ತಡವು ಅವಲಂಬಿತವಾಗದಿರುವುದು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ, ಸರಿಯಾಗಿರುವಂತಹ ಉತ್ತರ ದ್ರವದ ಮೇಲ್ಮೈ ವಿಸ್ತೀರ್ಣದ ಮೇಲೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂಥದ್ದು. ಇನ್ನು 11ನೇ ಪ್ರಶ್ನೆ, ಶಬ್ದ ತರಂಗಗಳು ಪ್ರಸಾರವಾಗುವುದು ಹೇಗೆ, ಪ್ರಸಾರವಾಗುತ್ತವೆ ಶಬ್ದ ತರಂಗಗಳನ್ನು ನೋಡಿದಾಗ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ, ನಿಮಗೆ ಆಲ್ರೆಡಿ ಇದಕ್ಕೆ ಉತ್ತರ ಗೊತ್ತಿರಬಹುದು, ಸರಿಯಾಗಿರುವಂತಹ ಉತ್ತರ ಏನಾಗಿರ್ತದೆ, ಶಬ್ದ ತರಂಗಗಳು ಪ್ರಸಾರವಾಗುವಂಥದ್ದು ಘನಗಳು, ಅನಿಲಗಳು ಮತ್ತು ದ್ರವಗಳ ಮೂಲಕ ಮಾತ್ರ ಪ್ರಸಾರವಾಗ್ತದೆ. ಶಬ್ದ ತರಂಗಗಳು ಘನಗಳಲ್ಲೂ ಪ್ರಸಾರ ಆಗ್ತದೆ, ದ್ರವಗಳಲ್ಲೂ ಪ್ರಸಾರ ಆಗ್ತದೆ, ಅನಿಲಗಳಲ್ಲೂ ಸಹ ಪ್ರಸಾರವಾಗುವಂಥದ್ದು ಶಬ್ದ ತರಂಗಗಳಾಗಿರುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿದಾಗ, ಇಲ್ಲಿ 12ನೇ ಪ್ರಶ್ನೆಯಲ್ಲಿ ಒಂದು ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಎರಡು ಬಲಗಳ ಫಲಿತ ಬಲ ಸೊನ್ನೆಯಾದರೆ ಆ ಬಲಗಳು, ಫಲಿತ ಬಲ ಸೊನ್ನೆಯಾದರೆ ಆ ಬಲವು ಏನಾಗಿರುತ್ತದೆ ಅನ್ನೋದನ್ನ ಕೇಳಿರುವಂಥದ್ದು. ಇಲ್ಲಿ 12ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ, ಸಮನಾದ ಪರಿಮಾಣ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗವಾಗುತ್ತಿದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ರಸಾಯನಶಾಸ್ತ್ರ 13ನೇ ಪ್ರಶ್ನೆಯಿಂದ ರಸಾಯನಶಾಸ್ತ್ರ ಕೆಮಿಸ್ಟ್ರಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿ ಪ್ರಾರಂಭವಾಗಿರುವಂಥದ್ದು. ಇಲ್ಲಿ 13ನೇ ಪ್ರಶ್ನೆಯಲ್ಲಿ ನೈಸರ್ಗಿಕ ಮೂಲದಿಂದ ಪಡೆದ ಮಾನವ ನಿರ್ಮಿತ ಎಳೆ, ನೈಸರ್ಗಿಕ ಮೂಲದಿಂದ ಪಡೆದಿರುವಂತಹ ಮಾನವ ನಿರ್ಮಿತ ಎಳೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು, ಮಾನವ ನಿರ್ಮಿತ ಎಳೆಯಾಗಿರುವಂಥದ್ದು ರಿಯಾನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂಥದ್ದಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡೋಣ. ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ, ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ನ ಒಂದು ಉದಾಹರಣೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಬೇಕ್ ಲೈಟ್ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗುವಂಥದ್ದಾಗಿದೆ. ಇನ್ನು 15ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 15ನೇ ಪ್ರಶ್ನೆಯಲ್ಲಿ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವ ಪರಿವರ್ತನೀಯ ವಸ್ತು, ಯಾವ ವಸ್ತುವನ್ನ ಬೆಂಕಿ ನಿರೋಧಕ ಬಳಕೆಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ ಅಂತೇಳಿ ಕೇಳಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ, ಮೇಲ್ಮೈನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವ. ಇನ್ನು 16ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವ ದ್ರಾವಣ, ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುವಂತಹ ದ್ರಾವಣ ಯಾವುದು ಅನ್ನು ಈ ಒಂದು 16ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಇಲ್ಲಿ ಉಪ್ಪಿನ ದ್ರಾವಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 17ನೇ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆಯಲ್ಲಿ ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ ಯಾವುದು ಕಾರಣ ಅನ್ನೋದು ಇಲ್ಲಿ 17ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದಾಗಿದೆ. ಸರಿಯಾಗಿರುವಂಥ ಉತ್ತರ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ, ಹೆಚ್ಚಿನ ಒತ್ತಡದಿಂದಾಗಿ ಈ ಒಂದು ಕಾರ್ಬನೀಕರಣದ ಕ್ರಿಯೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣ. ಹಲವಾರು ವರ್ಷಗಳ ಕಾಲದಲ್ಲಿ ಭೂಮಿಯಲ್ಲಿ ಉದುಗಿ ಹೋಗೋದ್ರ ಮೂಲಕ ಇಲ್ಲಿ ಗಾಳಿಯ ಅನುಪಸ್ಥಿತಿ ಉಂಟಾಗ್ತದೆ, ಹೆಚ್ಚಿನ ತಾಪ ಉಂಟಾಗ್ತದೆ, ಹೆಚ್ಚಿನ ಒತ್ತಡ ಉಂಟಾಗ್ತದೆ, ಈ ಕಾರಣದಿಂದಾಗಿ ಅದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಲು ಕಾರಣವಾಗಿರುವಂಥದ್ದಾಗಿದೆ. ಇನ್ನು 18ನೇ ಪ್ರಶ್ನೆ, ಕುದಿಯುವ ಬಿಂದುವಿನ ಆಧಾರದ ಮೇಲೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ, ಯಾವ ಒಂದು ಪ್ರಕ್ರಿಯೆ ಮೂಲಕ ಇದನ್ನು ಬೇರ್ಪಡಿಸಲಾಗ್ತದೆ ಅಂತ ಹೇಳಿ ನೋಡಿದಾಗ, ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಂಶಿಕ ಆಸವನ ಅನ್ನೋದು ಸರಿಯಾಗಿರುವಂಥ ಆಂಶಿಕ ಆಸವನ ಕ್ರಿಯೆಯಿಂದ ಇದನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆ ಆಗಿರುವಂಥದ್ದಾಗಿದೆ. ಇನ್ನು 19ನೇ ಪ್ರಶ್ನೆ, ದೈಹ್ಯ ವಸ್ತುಗಳ ಜ್ವಲನ ತಾಪವು, ಈ ದೈಹ್ಯ ವಸ್ತುಗಳ ಜ್ವಲನ ತಾಪ ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕು. ಇದರ ಜ್ವಲನ ತಾಪವು ಕಡಿಮೆಯಾಗಿರುತ್ತದೆ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು 20ನೇ ಪ್ರಶ್ನೆ ನೋಡಿದಾಗ, 20ನೇ ಪ್ರಶ್ನೆಯಲ್ಲಿ ಏನು ಕೇಳಿದರೆ ಪೆಟ್ರೋಲಿಯಂನ ಘಟಕಗಳು ಹಾಗೂ ಅವುಗಳ ಉಪಯೋಗದ ಸರಿಯಾದ ಹೊಂದಾಣಿಕೆ ಯಾವುದು ಅನ್ನೋದು ಇಲ್ಲಿ ಕೇಳಿದ್ರು. ಇಲ್ಲಿ ಪೆಟ್ರೋಲಿಯಂ ಘಟಕಗಳನ್ನು ಕೊಟ್ಟಿದ್ದಾರೆ, ಇವುಗಳ ಹೊಂದಾಣಿಕೆ ಉಪಯೋಗವನ್ನು ಕೊಟ್ಟಿರುವಂಥದ್ದು, ಇವೆರಡರನ್ನು ಮ್ಯಾಚ್ ಮಾಡಬೇಕಾಗಿರುವಂಥದ್ದು. ಎ ಬಿ ಸಿ ಡಿ ಈ ಕಡೆ ಕೊಟ್ಟಿರುವಂಥದ್ದು, 1 2 3 4 ಅನ್ನೋದು ಈ ಕಡೆ ಕೊಟ್ಟಿರುವಂಥದ್ದು, ಇವೆರಡನ್ನು ಮ್ಯಾಚ್ ಮಾಡಿ ಇಲ್ಲಿ ಯಾವ ಒಂದು ಕೋಡ್ನ ಮೂಲಕ ಅದು ಸರಿಯಾಗಿರುವಂಥ ಉತ್ತರ ಬರುತ್ತೆ ಅನ್ನೋದನ್ನು ಆಯ್ಕೆ ಮಾಡಬೇಕಾಗಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಬರುತ್ತೆ ಅಂತ ಹೇಳಿ ನೋಡಿದಾಗ, ಎಗೆ 3ನೇ ಆಯ್ಕೆ ಸರಿ. ಪೆಟ್ರೋಲಿಯಂ ಅನ್ನೋದು ಜೆಟ್ ವಿಮಾನಗಳಿಗೆ ಇಂಧನ, ಪೆಟ್ರೋಲ್ ಅನ್ನೋದು ಜೆಟ್ ವಿಮಾನಗಳಿಗೆ ಇಂಧನವಾಗಿರುವಂಥದ್ದಾಗಿದೆ. ಇನ್ನು ಬಿಗೆ ಡೀಸೆಲ್ ಅನ್ನೋದು ವಿದ್ಯುತ್ ಜನಕಗಳು ಅಲ್ಲಿ ಇರುವಂಥ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು ಸಿಗೆ ಪ್ಯಾರಾಫಿನ್ ಮೇಣ ಅನ್ನೋದು ಏನಾಗಿದೆ, ಮುಲಾಮುಗಳಲ್ಲಿ ಬಳಸುವಂಥದ್ದಾಗಿರುವಂಥದ್ದು. ಇನ್ನು ಡಿಗೆ ಬಿಟುಮೆನ್ ಅನ್ನೋದು ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕಾಗಿ ಇದನ್ನು ಬಳಸುವಂಥದ್ದು ಅದರ ಉಪಯೋಗ ಆಗಿರುವಂಥದ್ದಾಗಿದೆ. ಈ ರೀತಿ 20ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಬರುವಂಥದ್ದಾಗಿದೆ. ನೆಕ್ಸ್ಟು ಇನ್ನು 21ನೇ ಪ್ರಶ್ನೆಯನ್ನು ನೋಡೋಣ. 21ನೇ ಪ್ರಶ್ನೆಯಲ್ಲಿ ಏನು ಕೇಳಿದಾರೆ ಅಂದಾಗ, ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ, ಇಂಧನದ ಕ್ಯಾಲೋರಿ ಮೌಲ್ಯದ ಏಕಮಾನ ಯಾವುದು ಅನ್ನೋದು ಈ ನಾಲ್ಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಗುರುತಿಸಬೇಕಾಗಿರುವಂಥದ್ದು. ಇಲ್ಲಿ KJ KG ಅನ್ನೋದು ಈ ರೀತಿ ಅನ್ನೋದು ಕ್ಯಾಲೋರಿಯ ಏಕಮಾನ ಆಗಿರುವಂಥದ್ದಾಗಿದೆ.
ಇನ್ನು 22ನೇ ಪ್ರಶ್ನೆ, ಕಲ್ಲಿದ್ದಲು ಮತ್ತು ಡೀಸೆಲ್ನ ಉರಿಯುವಿಕೆಯಿಂದ ಬಿಡುಗಡೆಗೊಳ್ಳುವ ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಚಾರಕ ಅನಿಲ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಈ 22ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ SO2 ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂತದ್ದಾಗಿದೆ. SO2 ಎ ಆಯ್ಕೆಯನ್ನು ಸರಿಯಾಗಿರುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆಯನ್ನು ನೋಡೋಣ. ಮಾವಿನಕಾಯಿಯಲ್ಲಿ ಕಂಡುಬರುವ ಆಮ್ಲ, ಇದು ಬಹಳ ಸುಲಭವಾಗಿರುವಂಥ ಪ್ರಶ್ನೆ ಸಹ ಆಗಿರುವಂಥದ್ದು. ಮಾವಿನಕಾಯಿಯಲ್ಲಿ ಕಂಡುಬರುವಂಥ ಆಮ್ಲ, ಈಗಾಗಲೇ ನೀವು ಇಲ್ಲಿ 8ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಆಮ್ಲಗಳ ಬಗ್ಗೆ ಅಧ್ಯಯನ ಮಾಡಿರ್ತೀವಿ. ಈ ಮಾವಿನಕಾಯಿಯಲ್ಲಿ ಕಂಡುಬರುವಂಥ ಆಮ್ಲ ಟಾರ್ಟರಿಕ್ ಆಮ್ಲ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು, ಬಯೋಲಜಿಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 24ರಿಂದ ಈ ಒಂದು ಜೀವಶಾಸ್ತ್ರಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು ಪ್ರಾರಂಭವಾಗಿರುವಂಥದ್ದು. ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ, ಈ 4ರಲ್ಲಿ ರಸಗೊಬ್ಬರಕ್ಕೆ ಸಂಬಂಧಿಸಪಟ್ಟಂತೆ ಸರಿಯಾಗಿರುವಂಥ ಹೇಳಿಕೆಯನ್ನು ಗುರುತಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಬಿ, ಮಾನವ ನಿರ್ಮಿತ ನಿರವಯವ ಲವಣವಾಗಿದೆ. ಈ ರಸಗೊಬ್ಬರ ಅನ್ನೋದು ಮಾನವ ನಿರ್ಮಿತ ನಿರವಯವ ಲವಣವಾಗಿರುವಂಥದ್ದಾಗಿದೆ. ಇನ್ನು 25ನೇ ಪ್ರಶ್ನೆ ನೋಡೋಣ. 25ನೇ ಪ್ರಶ್ನೆಯಲ್ಲಿ ಅತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ 25ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ವೈರಸ್ ಅನ್ನೋದು ಆಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ವೈರಸ್ ಆಗಿರುವಂಥದ್ದು. ಇನ್ನು 26ನೇ ಪ್ರಶ್ನೆ ನೋಡೋಣ. 26ನೇ ಪ್ರಶ್ನೆಯಲ್ಲಿ ಏನಿದೆ ಅಂದಾಗ ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳ ಸರಿಯಾದ ಹೊಂದಾಣಿಕೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ವಿಜ್ಞಾನಿಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಅವರ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು. ಇವುಗಳ ಸರಿಯಾಗಿರುವಂಥ ಹೊಂದಾಣಿಕೆಯನ್ನು ಮಾಡಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ABCDಯಲ್ಲಿ ಯಾವ ಒಂದು ಕೋಡ್ ಸರಿಯಾಗಿರುವಂಥ ಕೋಡ್ ಆಗಿ ಬರುತ್ತೆ ಅನ್ನೋದನ್ನು ನಾವು ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಎ ಆಯ್ಕೆ ಬರುವಂಥದ್ದಾಗಿರ್ತದೆ. ಇಲ್ಲಿ ಎ ಲೂಯಿ ಪಾಶ್ಚರ್ ಅನ್ನೋದು ಏನಾಗಿರುವಂಥದ್ದು, ಹುದುಗುವಿಕೆಯನ್ನು ಆವಿಷ್ಕರಿಸಿರುವಂಥದ್ದು ಆಗಿದೆ. ಇನ್ನು ಬಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅನ್ನೋದು ಪೆನ್ಸಿಲ್ನ ಆವಿಷ್ಕಾರ ಮಾಡಿರುವಂಥದ್ದಾಗಿದೆ. ಇನ್ನು ಎಡ್ವರ್ಡ್ ಜೆನ್ನರ್ ಅನ್ನೋದು ಸಿಡುಬು ರೋಗಕ್ಕೆ ಲಸಿಕೆ ಆವಿಷ್ಕಾರ ಮಾಡಿರುವಂಥದ್ದು ಎಡ್ವರ್ಡ್ ಜೆನ್ನರ್ ಆಗಿರುವಂಥದ್ದಾಗಿದೆ. ಇನ್ನು ರಾಬರ್ಟ್ ಕೋಚ್ ಅನ್ನೋದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ರಾಬರ್ಟ್ ಕೋಚ್ ಅನ್ನೋದು ಬೆಸಿಲಸ್ ಅಂಥ್ರಾಸಿಸ್ ಆವಿಷ್ಕಾರ ಮಾಡಿರುವಂಥದ್ದು ರಾಬರ್ಟ್ ಕೋಚ್ ಆಗಿರುವಂಥದ್ದು. ಈ ರೀತಿ ಇವುಗಳಲ್ಲಿ ಯಾವುದು ಜೋಡಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಈ 4ರಲ್ಲಿ ಯಾವುದು ಸರಿಯಾಗಿರುವಂಥ ಉತ್ತರ ಬರುತ್ತೆ ಅನ್ನೋದನ್ನು ಆರಿಸಿ OMR ಶೀಟ್ನಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 27ನೇ ಪ್ರಶ್ನೆಯಲ್ಲಿ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ, ಈಗ ನೀವು ಹೊಲಗಳಲ್ಲಿ ಮಣ್ಣನ್ನು ತಿರುವಿ ಹಾಕುವಂಥದ್ದನ್ನು ನೋಡಿರ್ತೀವಿ. ಈ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂಥ ಕ್ರಿಯೆ ಏನಾಗಿದೆ ಅನ್ನೋದು ಈ ಒಂದು 27ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಇದ ಯಾವ ಕ್ರಿಯೆ ಆಗಿದೆ ಅಂದಾಗ ಉಳುಮೆ ಮಾಡುವಂಥ ಕ್ರಿಯೆ ಆಗಿರುವಂಥದ್ದು ಆಗಿದೆ. ಇನ್ನು 28ನೇ ಪ್ರಶ್ನೆ, ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವ ಪೋಷಕಾಂಶವೆಂದರೆ, ಇದರಲ್ಲಿ ಯಾವ ರೀತಿಯಾಗಿರುವಂಥ ಪೋಷಕಾಂಶ ಮರುಭರ್ತಿಯಾಗುತ್ತೆ ಅನ್ನೋದು ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. 28ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಡಿ ಆಯ್ಕೆ, ನೈಟ್ರೋಜನ್ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗುವಂಥದ್ದು. ಇನ್ನು 29ನೇ ಪ್ರಶ್ನೆ, ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿರುವ ಆಕರ ಗ್ರಂಥ, ಯಾವ ಒಂದು ಆಕರ ಗ್ರಂಥದಲ್ಲಿ ಅಪಾಯಕ್ಕೊಳಗಾಗಿರುವಂಥ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಹೊಂದಿಸಿಡಲಾಗಿರುತ್ತದೆ ಅನ್ನೋದು ಪ್ರಶ್ನೆ ಇರುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕೆಂಪು ದತ್ತಾಂಶ ಪುಸ್ತಕದಲ್ಲಿ ದಾಖಲಿಸಲಾಗುವಂಥದ್ದಾಗಿದೆ. ಇನ್ನು 30ನೇ ಪ್ರಶ್ನೆಯನ್ನು ನೋಡೋಣ. 30ನೇ ಪ್ರಶ್ನೆಯಲ್ಲಿ ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಕ್ರಮ, ಇಲ್ಲಿ ಜೀವನ ಚಕ್ರವನ್ನು ಕೊಟ್ಟಿದ್ದಾರೆ. ಈ ಜೀವನ ಚಕ್ರದ ಸರಿಯಾಗಿರುವಂಥ ಕ್ರಮ ಯಾವುದು ರೇಷ್ಮೆ ಹುಳುವಿನ ಅಂತೇಳಿ ಕೇಳಿರುವಂಥದ್ದು. ಇದರ ಸರಿಯಾಗಿರುವಂಥ ಆಯ್ಕೆ ಮೊದಲು ಮೊಟ್ಟೆ, ಲಾರ್ವಾ, ಪ್ಯೂಪ್, ಪ್ರೌಢ ಅನ್ನೋದು ಸರಿಯಾಗಿರುವಂಥ ಬಿ ಆಯ್ಕೆ ಸರಿಯಾಗಿರುವಂಥ ಉತ್ತರ ಆಗುವಂಥದ್ದಾಗಿದೆ. ಇನ್ನು 31ನೇ ಪ್ರಶ್ನೆಯನ್ನು ನೋಡೋಣ. 31ನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದಾಗ ಈ ಕೆಳಗಿನವುಗಳಲ್ಲಿ ಶಲಾಕೆಯ ಘಟಕಗಳು ಯಾವುವು ಅನ್ನೋದು 31ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಶಲಾಕೆಯ ಘಟಕಗಳು, ಇದಕ್ಕೆ ಸರಿಯಾಗಿರುವಂಥ ಉತ್ತರ ಶಲಾಕಾಗ್ರ, ಶಲಾಕ ನಳಿಕೆ ಮತ್ತು ಅಂಡಾಶಯ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 32ನೇ ಪ್ರಶ್ನೆಯನ್ನು ನೋಡೋಣ. 32ನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದಾಗ ಕಂಬೈನ್ ಎಂದು ಕರೆಯುವ ಯಂತ್ರವು ಇವುಗಳ ಜೋಡಣೆಯಾಗಿದೆ, ಯಾವುದರ ಜೋಡಣೆ ಆಗಿರುವಂಥದ್ದು 32ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ. ಇನ್ನು 33ನೇ ಪ್ರಶ್ನೆ,
ಬ್ರಯೋಫಿಲ್ಲಂ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವ ಭಾಗ, ಬ್ರಯೋಫಿಲ್ಲಂ ಸಸ್ಯದಲ್ಲಿ ಸಂತಾನೋತ್ಪತ್ತಿಯಾಗುವಂತಹ ಭಾಗ ಯಾವುದು ಅನ್ನೋದು 33ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂತ ಉತ್ತರ ಎಲೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂತದ್ದಾಗಿದೆ. ಇನ್ನು 34ನೇ ಪ್ರಶ್ನೆ ನೋಡೋಣ. ಗೋದಮೊಟ್ಟೆಯು ಪ್ರೌಢ ಕಪ್ಪೆಯಾಗುವ ಕ್ರಿಯೆ, ಗೋದಮೊಟ್ಟೆಯು ಪ್ರೌಢ ಕಪ್ಪೆಯಾಗುವಂತಹ ಕ್ರಿಯೆ ಯಾವುದು ಆಗಿದೆ ಅಂತೇಳಿ 34ನೇ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು. ಇದು ಸರಿಯಾಗಿರುವಂತಹ ಉತ್ತರ ರೂಪ ಪರಿವರ್ತನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂತದ್ದಾಗಿದೆ. ಇನ್ನು 35ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವಿವಾಹ ಚಿತ್ರದಲ್ಲಿ ಎ ಬಿ ಸಿ ಎಂದು ಗುರುತಿಸಿರುವ ಭಾಗಗಳ ಸರಿಯಾದ ಕ್ರಮ, ಇಲ್ಲಿ ಎ ಗುರುತಿಸಿದರೆ, ಇಲ್ಲಿ ಬಿ ಗುರುತಿಸಿದರೆ, ಇಲ್ಲಿ ಸಿ ಗುರುತಿಸಿದರೆ, ಇವುಗಳ ಭಾಗಗಳ ಕ್ರಮ ಎಗೆ ಯಾವುದು, ಫಸ್ಟ್ ಯಾವುದು ಎ ಬರುತ್ತೆ, ಸೆಕೆಂಡ್ ಬಿ ಬರುತ್ತೆ, ನೆಕ್ಸ್ಟು ಸಿ ಬರುತ್ತೆ, ಅದು ಯಾವುದು ಬರುತ್ತೆ ಅನ್ನೋದನ್ನ ಇಲ್ಲಿ 35ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ನೋಡಿದಾಗ ಸರಿಯಾಗಿರುವಂಥ ಉತ್ತರ ಇಲ್ಲಿ ಎ ಅನ್ನೋದು ಅಂಡಾಶಯ ಆಗಿರುವಂಥದ್ದು, ಬಿ ಅಂಡನಾಳ, ಮತ್ತು ಸಿ ಅನ್ನೋದು ಗರ್ಭಾಶಯ ಆಗಿರುವಂಥದ್ದು. ಈ ರೀತಿ ಇದನ್ನು ಗುರುತಿಸಿ ಡಿ ಆಯ್ಕೆ ಸರಿಯಾಗಿರುವಂಥ ಉತ್ತರ ಬರುತ್ತೆ. ಡಿ ಆಯ್ಕೆಯನ್ನು ಉತ್ತರಿಸಬೇಕಾಗಿರುವಂಥದ್ದು. ಇನ್ನು ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಹಿಸ್ಟ್ರಿ ಅಥವಾ ಇತಿಹಾಸಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು 36ರಿಂದ ಪ್ರಾರಂಭವಾಗಿರುವಂಥದ್ದಾಗಿದೆ. ಇಲ್ಲಿ ದೇಶೀಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು, ರಾಜತರಂಗಿಣಿ ಕೃತಿಯನ್ನು ಬರೆದಿರುವಂಥವರು ಯಾರು ಅಂತೇಳಿ ಈ 36ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದಾಗಿದೆ. ಸರಿಯಾಗಿರುವಂಥ ಉತ್ತರ ಕಲ್ಲಣ ಬರೆದಿರುವಂಥದ್ದು ರಾಜತರಂಗಿಣಿ ಕೃತಿಯಾಗಿರುವಂಥದ್ದಾಗಿದೆ. ಇನ್ನು 37ನೇ ಪ್ರಶ್ನೆ, ಜಿಗುರಾತುಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆದವರು, ಜಿಗುರಾತುಗಳನ್ನು ಬೆಬೆಲ್ನ ಗೋಪುರ ಅಂತೇಳಿ ಕರೆದಿದ್ದಾರೆ, ಈ ಬೆಬೆಲ್ನ ಗೋಪುರಗಳು ಅಂತೇಳಿ ಕರೆದವರು ಯಾರು ಅನ್ನೋದು ಉತ್ತರಿಸಬೇಕಾಗಿರೋ. ಇದನ್ನು ಕರೆದಿರುವಂಥವರು ಯಹೂದಿಗಳು ಕರೆದಿರುವಂಥದ್ದು ಆಗಿದೆ. ಇನ್ನು 38ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದದ್ದನ್ನು ಆಯ್ಕೆ ಮಾಡಿ. ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೆಹುಂಜುದಾರೋ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು. ಬಿ, ಎಲ್ಲಾ ವೇದಗಳಲ್ಲಿ ಋಗ್ವೇದ ಮೊದಲಿನದು. ಇವೆರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಎರಡು ಹೇಳಿಕೆಗಳನ್ನು ನಾವು ಓದಿಕೊಂಡಿದ್ದೀವಿ. ಈ ಎರಡು ಹೇಳಿಕೆಗಳನ್ನು ಓದಿಕೊಂಡಾದ ನಂತರ ಇದರಲ್ಲಿ ಯಾವುದು ಸರಿಯಾಗುತ್ತೆ? ಇಲ್ಲಿ ಮೆಹುಂಜುದಾರೋ ಅನ್ನೋದು ಏನಾಗಿರುವಂಥದ್ದು, ಮೆಹುಂಜುದಾರೋ ಎಂಬ ಪಟ್ಟಣದಲ್ಲಿ ಒಂದು ನೀರಿನ ಕೊಳವನ್ನು ಕಟ್ಟಲಾಗಿತ್ತು. ಹೌದು, ಸರಿಯಾಗಿದೆ. ಇನ್ನು ಎಲ್ಲಾ ವೇದಗಳಲ್ಲಿ ಮೊದಲನೇ ವೇದ ಆಗಿರುವಂಥದ್ದು ಋಗ್ವೇದ, ಎರಡೂ ಸರಿಯಾಗಿದೆ. ಹಾಗಾಗಿ ಎ ಮತ್ತು ಬಿ ಎರಡೂ ಸರಿ ಅನ್ನೋ ಆಯ್ಕೆ ಉತ್ತರಿಸಬೇಕಾಗಿತ್ತು. ಬಿ ಆಯ್ಕೆ ಬರುತ್ತೆ, ಎ ಮತ್ತು ಬಿ ಎರಡೂ ಸರಿ ಅನ್ನೋದು 38ನೇ ಪ್ರಶ್ನೆಗೆ ಉತ್ತರ ಆಗಿರುವಂಥದ್ದು. ಇನ್ನು 39ನೇ ಪ್ರಶ್ನೆಯನ್ನು ನೋಡೋಣ. 39ನೇ ಪ್ರಶ್ನೆಯಲ್ಲಿ ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು. ಕುರುಕ್ಷೇತ್ರ ಅಂತ ಹೇಳಿ ನೀವು ಕೇಳಿರ್ತೀರಿ. ಈ ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶವು ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು ಅಂಥೇಳಿ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಕುರು, ಸಿ ಆಯ್ಕೆ, ಕುರು ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು 40ನೇ ಪ್ರಶ್ನೆ ನೋಡೋಣ. ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಎರಡು ವಾಕ್ಯಗಳು ಕಾಣಿಸ್ತವೆ. ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು. ಇನ್ನು ಎರಡನೇ ಆಯ್ಕೆ, ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆ ದೈಹಿಕ ವಿಕಾಸಕ್ಕೂ ಗಮನ ಕೊಟ್ಟಿದ್ದರು. ಇವು ಎರಡು ಆಯ್ಕೆಗಳನ್ನು ನಾವು ಓದ್ತಾ ಇದ್ದೀವಿ. ಇವು ಏನು ಸರಿಯಾಗಿವೆ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಒಂದು ಮತ್ತು ಎರಡು ಸರಿ ಇದೆ. ಗ್ರೀಕರ ಜೀವನದಲ್ಲಿ ಕ್ರೀಡೆಯು ವಿಶೇಷ ಮಾನ್ಯತೆ ಪಡೆದಿತ್ತು, ಸರಿ ಇದೆ. ಇನ್ನು ಗ್ರೀಕರು ಮನೋವಿಕಾಸಕ್ಕೆ ಆದ್ಯತೆ ಕೊಟ್ಟಂತೆ ದೈಹಿಕ ವಿಕಾಸಕ್ಕೂ ಸಹ ಆದ್ಯತೆ ಕೊಟ್ಟಿದ್ದರು. ಇನ್ನು ಒಂದುಗೆ ಎರಡು ಸರಿಯಾದ ಕಾರಣವಾಗಿದೆ. ಒಂದನೇ ಆಯ್ಕೆಗೆ ಎರಡನೇ ಆಯ್ಕೆ ಸರಿಯಾಗಿರುವಂಥ, ಎರಡು ಒಂದಕ್ಕೊಂದು ಸಂಬಂಧ ಇರುವಂಥದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂಥ ಕಾರಣ ಎರಡನೇ ಆಯ್ಕೆ ಆಗಿರುವಂಥದ್ದಾಗಿದೆ. ಹೀಗಾಗಿ ಡಿ ಆಯ್ಕೆ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು. ಡಿ ಅನ್ನೋದು ಸರಿಯಾಗಿರುವಂಥ ಉತ್ತರ. ಇನ್ನು 41ನೇ ಪ್ರಶ್ನೆ ನೋಡೋಣ. ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಟ್ಟವರು ಯಾರನ್ನ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ನೀವು ಈಗಾಗಲೇ ನಿಮಗೆ ಆನ್ಸರ್ ಗೊತ್ತಿದೆಯಾದಲ್ಲಿ ಈ ಒಂದು ಆನ್ಸರನ್ನ ಕಮೆಂಟ್ ಸಹ ಮಾಡಿ. 41ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಡಿ ಆಯ್ಕೆ, ಹಿಪೋಕ್ರೆಟಿಸ್ ಅನ್ನೋದು ಸರಿಯಾಗಿ, ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರೆಟಿಸ್ ಆಗಿರುವಂಥದ್ದು. ಇನ್ನು 42ನೇ ಪ್ರಶ್ನೆ ನೋಡೋಣ. 42ನೇ ಪ್ರಶ್ನೆಯಲ್ಲಿ ರೋಮನ್ನರು ಮತ್ತು ಕಾರ್ಥೇಜ್ ನಡುವೆ ಫ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣವೆಂದರೆ, ಫ್ಯೂನಿಕ್ ಯುದ್ಧಗಳು ನಡೆಯುವುದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಈ 42ನೇ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಿಸಿಲಿ ಎಂಬ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಆಗಿರುವಂಥ ಯುದ್ಧಗಳು ಇವು ಆಗಿರುವಂಥದ್ದಾಗಿದೆ. ಇನ್ನು 43ನೇ ಪ್ರಶ್ನೆ ನೋಡೋಣ. ಜೈನರ 12 ಅಂಗಗಳು ಇರುವ ಭಾಷೆ, ಯಾವ ಭಾಷೆಯಲ್ಲಿ ಜೈನರ 12 ಅಂಗಗಳು ಇರುವಂಥದ್ದು ಆಗಿದೆ ಅಂತೇಳಿ.
ಇವರು ಒಂದು ಪ್ರಾಕೃತ ಭಾಷೆಯಲ್ಲಿ 43ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಪ್ರಾಕೃತ ಭಾಷೆಯಲ್ಲಿ ಜೈನರ 12 ಅಂಗಗಳು ಇರುವಂತದ್ದು ಆಗಿದೆ. ಇನ್ನು 44ನೇ ಪ್ರಶ್ನೆಯನ್ನು ನೋಡೋಣ. 44ನೇ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅಂದಾಗ, ಕೆಳಗಿನವುಗಳನ್ನು ಸರಿಯಾದ ಪರ್ಯಾಯಗಳೊಂದಿಗೆ ಹೊಂದಿಸಿ ಮತ್ತು ಸೂಕ್ತ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತೇಳಿ ಕೇಳಿರುವಂಥದ್ದು. ಇಲ್ಲಿ ಎ ಆಯ್ಕೆ ಮತ್ತು ಬಿ ವಿಭಾಗ, ಎ ವಿಭಾಗ ಬಿ ವಿಭಾಗ ಕೊಟ್ಟಿರುವಂಥದ್ದು. ಇಲ್ಲಿ ಇದಕ್ಕೆ ಇದು ಮ್ಯಾಚ್ ಮಾಡಬೇಕಾಗಿರುವಂಥದ್ದಾಗಿದೆ. ಮ್ಯಾಚ್ ಮಾಡಿ ಇಲ್ಲಿ ಆನ್ಸರ್ ಯಾವುದು ಬರುತ್ತೆ ಅನ್ನೋದನ್ನು ಗುರುತಿಸಬೇಕು. ಈ 4ರಲ್ಲಿ ಯಾವುದು ಎ ಬಿ ಸಿ ಡಿ ಆಯ್ಕೆಯಲ್ಲಿ ಯಾವುದು ಸರಿಯಾಗಿರುವಂಥ ಉತ್ತರ ಬರುತ್ತೆ ಅನ್ನೋದು 44ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ಸರಿಯಾಗಿರುವಂಥ ಉತ್ತರವನ್ನು ನಾವು ನೋಡಿದಾಗ ಒಂದನೇದಕ್ಕೆ ಸಿ ಬರುತ್ತೆ. ಇಲ್ಲಿ ಹರಿಹರ, ಹರಿಹರ ಅನ್ನೋದು ಸಂಗಮ ವಂಶಕ್ಕೆ ಸೇರಿರುವಂಥದ್ದು. ಇನ್ನು ಎರಡನೇದು ಅಹಮದ್ ಶಾ ಅನ್ನೋದು ಏನಾಗಿದೆ, ಬಹುಮನಿ ಸುಲ್ತಾನ ಆಗಿರುವಂಥದ್ದು. ಇನ್ನು ಮೂರನೇದು ಗಜಪತಿ ಅಂದಾಗ ಕಳಿಂಗ ದೊರೆಯಾಗಿರುವಂಥದ್ದು ಗಜಪತಿ ಆಗಿರುವಂಥದ್ದು. ಇನ್ನು ಕೃಷ್ಣದೇವರಾಯ ಅನ್ನೋದು ತುಳುವ ವಂಶಕ್ಕೆ ಸೇರಿರುವಂಥದ್ದು. ಹೀಗಾಗಿ ಇವುಗಳನ್ನೆಲ್ಲ ಮ್ಯಾಚ್ ಆದಾಗ ಎ ಆಯ್ಕೆ ಸರಿಯಾಗಿರುವಂಥ ಉತ್ತರ ಬರುವಂಥದ್ದಾಗಿದೆ. 44ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಎ ಆಯ್ಕೆ. ಇನ್ನು 45ನೇ ಪ್ರಶ್ನೆ ನೋಡೋಣ. 45ನೇ ಪ್ರಶ್ನೆಯಲ್ಲಿ ರಾಜವೀರ ಮದಕರಿ ನಾಯಕ, ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು, ಈ ರಾಜವೀರ ಮದಕರಿ ನಾಯಕನೂ ಯಾವ ಒಂದು ನಾಯಕರಲ್ಲಿ ಅತ್ಯಂತ ಪ್ರಬಲ ಮತ್ತು ಪ್ರಸಿದ್ಧನಾಗಿರುವಂಥವನು ಅಂತೇಳಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಸರಿಯಾಗಿರುವಂಥ ಉತ್ತರ ಚಿತ್ರದುರ್ಗ. ಚಿತ್ರದುರ್ಗ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗುವಂಥದ್ದಾಗಿದೆ. ಇನ್ನು 46ನೇ ಪ್ರಶ್ನೆಯನ್ನು ನೋಡೋಣ. 46ನೇ ಪ್ರಶ್ನೆಯಲ್ಲಿ ಏನು ಕೇಳಿದರೆ, ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತನಾಗಿದ್ದರು. ತುಳಸಿದಾಸರು ಯಾವ ಒಂದು ಈ 4 ಆಯ್ಕರಲ್ಲಿ ಯಾವ ಒಂದು ದೇವರ ಶ್ರೇಷ್ಠ ಭಕ್ತರಾಗಿದ್ದರು ಅನ್ನೋದನ್ನು ಗುರುತಿಸಬೇಕಾಗಿರುವಂಥದ್ದು. ತುಳಸಿದಾಸರು ರಾಮದೇವರ ಭಕ್ತರಾಗಿರುವಂಥದ್ದಾಗಿದೆ. 46ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಸಿ ಆಗಿರುವಂಥದ್ದು. ಇನ್ನು ಭೂಗೋಳಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಜಿಯೋಗ್ರಫಿ ಅಥವಾ ಭೂಗೋಳಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು 47ರಿಂದ ಪ್ರಾರಂಭವಾಗಿರುವಂಥ ಪ್ರಶ್ನೆಗಳು ಇದು ಆಗಿರುವಂಥದ್ದು. ಇಲ್ಲಿ 47ನೇ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ. ಈ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಾಗಿರ್ತದೆ, ಧ್ರುವ ಪ್ರದೇಶದಲ್ಲೂ ಮತ್ತು ಸಮಭಾಜಕ ವೃತ್ತದಲ್ಲೂ ಸಹ ವ್ಯತ್ಯಾಸ ಇರುವಂಥದ್ದಾಗಿದೆ, ಇವುಗಳ ವ್ಯತ್ಯಾಸದ ಎಷ್ಟಾಗಿರುತ್ತೆ ಅನ್ನೋದು 47ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಇದರ ವ್ಯತ್ಯಾಸ 42 ಕಿಲೋಮೀಟರ್ ಸರಿಯಾಗಿರುವಂಥ ಉತ್ತರ ಡಿ ಆಯ್ಕೆ. 42 ಕಿಲೋಮೀಟರ್ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು 48ನೇ ಪ್ರಶ್ನೆ ನೋಡೋಣ. 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ 11:30 60 ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆಯು ಎಷ್ಟಾಗಿರ್ತದೆ ಅಂತೇಳಿ. ಇಲ್ಲಿ 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿನ ವೇಳೆ 11:30 ಆಗಿರುವಂಥದ್ದು. ಇದೇ 60 ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿ ಹೋದಾಗ ಇದರ ವ್ಯತ್ಯಾಸ ಎಷ್ಟಾಗಿರುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು. 48ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಬಿ ಆಯ್ಕೆ. 4:30 ಆಗಿರುವಂಥದ್ದು ಆಗಿರ್ತದೆ. 4:30 ಅಂತ ಹೇಳ್ಕೊಟ್ಟಿರುವಂಥದ್ದು ಬೆಳಗ್ಗಿನ, ಇದು ಬೆಳಗಿನ 4:30 ಆಗಿರುವಂಥದ್ದು ಸರಿಯಾಗಿ. ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಹೋದಾಗ ಎಷ್ಟು ನಿಮಿಷಗಳ ವ್ಯತ್ಯಾಸ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಲೆಕ್ಕವನ್ನು ಮಾಡಿಕೊಂಡು ಉತ್ತರಿಸಬಹುದಾಗಿರುವಂಥದ್ದಾಗಿರ್ತದೆ. ಈಗಾಗಲೇ ನಿಮ್ಮ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತೆ ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಇದ್ರ ಬಗ್ಗೆ ನೋಡಿರುವಂಥದ್ದಾಗಿದೆ. ಒಂದು ವೇಳೆ ಇದಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಆಗಿರುವಂಥ ಮಾಹಿತಿ ಬೇಕಾದಲ್ಲಿ 8ನೇ ತರಗತಿ ವಿಡಿಯೋಗಳಲ್ಲಿ ನೀವು ಇದನ್ನು ವೀಕ್ಷಿಸಬಹುದಾಗಿರುವಂಥದ್ದು. ಇನ್ನು 49ನೇ ಪ್ರಶ್ನೆ, ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ, ಅತ್ಯಂತ ಒಳಭಾಗದಲ್ಲಿರುವಂಥ ಆಳ ಯಾವುದು ಅನ್ನೋದನ್ನು 49ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು. ಇದರ ಆಳ ಎ ಆಯ್ಕೆ, 6,371 ಕಿಲೋಮೀಟರ್ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 50ನೇ ಪ್ರಶ್ನೆ ನೋಡೋಣ. ಇಲ್ಲಿ 50ನೇ ಪ್ರಶ್ನೆಯಲ್ಲಿ ಏನು ಕೇಳಿದರೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಕಂಡ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಪಟ್ಟಿ 1 ಕೊಟ್ಟಿದ್ದಾರೆ, ಈ ಕಡೆ ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1 ಜ್ವಾಲಾಮುಖಿಗಳು ಇರುವಂಥದ್ದು, ಪಟ್ಟಿ 2 ದೇಶಗಳಿರುವಂಥದ್ದು. ಇವೆರಡನ್ನ ಮ್ಯಾಚ್ ಮಾಡಿ ಇಲ್ಲಿ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಈ ಸಂಕೇತದಲ್ಲಿ ಯಾವ ಒಂದು ಸಂಕೇತ ಬರುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ನೋಡಿದಾಗ ಸರಿಯಾಗಿರುವಂಥ ಉತ್ತರ ಬಿ ಆಯ್ಕೆ ಬರುವಂಥದ್ದು ಆಗಿದೆ. ಏನು, ಎಗೆ 4ನೇ ಆಯ್ಕೆ, ಸ್ಟ್ರಾಂಬೋಲಿ ಅನ್ನೋದಕ್ಕೆ ಸರಿಯಾಗಿರುವಂಥ ಉತ್ತರ ಇಟಲಿ ಅನ್ನೋದು ಆಗಿರುವಂಥದ್ದು. ಇನ್ನು ಬಿಗೆ 1ನೇ ಆಯ್ಕೆ, ಮೌನ್ಲೋ ಅನ್ನೋದಕ್ಕೆ ಹವಾಯಿ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು ಸಿಗೆ ಕಿಲಿಮಾಂಜಿರೋ ಅನ್ನೋದಕ್ಕೆ ಟಾಂಜೇನಿಯಾ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು ಕೊನೆಯದಾಗಿ ಡಿಗೆ 3ನೇದು ಅಕಾಂಕುವಾ ಗುವಾ ಅನ್ನೋದು ಅರ್ಜೆಂಟೈನಾಕ್ಕೆ ಸಂಬಂಧಿಸಿರುವಂಥದ್ದು ಆಗಿದೆ.
ಇನ್ನು 51ನೇ ಪ್ರಶ್ನೆ ನೋಡೋಣ. 51ನೇ ಪ್ರಶ್ನೆಯಲ್ಲಿ ಅತಿ ಹಾನಿಕಾರಕ ಭೂಕಂಪನ ಅಲೆಗಳು, ಇಲ್ಲಿ ಅಲೆಗಳನ್ನು ನಾವು ಗಮನಿಸ್ತೀವಿ, ಪಿ ಎಲ್ ಎಸ್ ಪಿ ಅಲೆಗಳನ್ನು ನಾವು ಗಮನಿಸಿರುವಂಥದ್ದು ಆಗಿದೆ. ಅತಿ ಹಾನಿಕಾರಕವಾಗಿರುವಂತಹ ಭೂಕಂಪನ ಅಲೆಗಳು ಯಾವುದು ಅನ್ನೋದು ಕೇಳಿರುವಂಥದ್ದು. ಎಲ್ ಅಲೆಗಳು ಅತಿ ಹಾನಿಕಾರಕವಾಗಿರುವಂತಹ ಭೂಕಂಪನ ಅಲೆಗಳಾಗಿರುವಂಥದ್ದು ಆಗಿದೆ. ಈ ರೀತಿ 51ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಬಿ ಆಯ್ಕೆ, ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ 52ನೇ ಪ್ರಶ್ನೆ, ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಮತ್ತು ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಪಟ್ಟಿ ಒಂದು ಕೊಟ್ಟಿದ್ದಾರೆ, ಇಲ್ಲಿ ಪಟ್ಟಿ ಎರಡು ಕೊಟ್ಟಿದ್ದಾರೆ. ಇವು ಎರಡನ್ನ ಹೊಂದಿಸಿ ಸರಿಯಾಗಿರುವಂಥ ಸಂಕೇತ ಯಾವುದು, ಇಲ್ಲಿ ಕೋಡನ್ನು ಕೊಟ್ಟಿದ್ದಾರೆ. ಈ ಕೋಡ್ಸ್ನಲ್ಲಿ ಯಾವುದು ಸರಿಯಾಗಿರುವಂಥ ಕೋಡ್ ಬರುತ್ತೆ ಅನ್ನೋದನ್ನು 52ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಸರಿಯಾಗಿರುವಂಥ ಕೋಡ್ ಬರುವಂಥದ್ದು ಅಥವಾ ಸಂಕೇತ ಬರುವಂಥದ್ದು ಡಿ ಆಯ್ಕೆ ಆಗುವಂಥದ್ದಾಗಿದೆ. ನೋಡೋಣ, ಇಲ್ಲಿ ಮೊದಲನೇದು ಎಗೆ, ನಾಲ್ಕನೇ ಮಹಾಕಂದರ ಅನ್ನೋದು ನದಿಯ ಸವೆತ ಕಾರ್ಯದಿಂದ ನಿರ್ಮಾಣವಾಗುವಂಥದ್ದಾಗಿದೆ. ಇನ್ನು ಬಿ ಸ್ವಾಭಾವಿಕ ದಡಕಟ್ಟೆ ಅನ್ನೋದು ನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣ ಆಗುವಂಥದ್ದಾಗಿದೆ. ಇನ್ನು ಸಿ ತೂಗು ಕಣಿವೆ ಅನ್ನೋದು ಹಿಮ ನದಿಯ ಸವೆತ ಕಾರ್ಯದಿಂದ ನಿರ್ಮಾಣವಾಗುವಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ಡಿ ನೋಡಿದಾಗ ಡಿ ಲೂಯಿಸ್ ಮೈದಾನ ಅನ್ನೋದು ಮಾರುತದ ಸಂಚಯನ ಕಾರ್ಯದಿಂದ ನಿರ್ಮಾಣ ಆಗುವಂಥದ್ದಾಗಿದೆ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಡೀಟೇಲ್ ಆಗಿರುವಂಥ ಮಾಹಿತಿ ನಿಮಗೆ ದೊರೆಯುವಂಥದ್ದಾಗಿರುತ್ತದೆ. ಆ ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಇವೆಲ್ಲ ಡೀಟೇಲ್, ಮಹಾಕಂದರ, ಸ್ವಾಭಾವಿಕ ದಡಕಟ್ಟೆ, ತೂಗು ಕಣಿವೆ, ಲೂಯಿಸ್ ಮೈದಾನಗಳ ಬಗ್ಗೆ ನೀವಲ್ಲಿ ಚಿತ್ರಗಳ ಸಮೇತವಾಗಿ ಈ ಒಂದು ಅಧ್ಯಾಯದಲ್ಲಿ ಇರುವಂಥದ್ದನ್ನು ನೀವು ಗಮನಿಸಿರ್ತಾ ಇದೆ. ಒಂದು ವೇಳೆ ಕನ್ಫ್ಯೂಷನ್ ಅನಿಸ್ತಾ ಇದ್ದಲ್ಲೂ ಸಹ ಆ ಅಧ್ಯಾಯವನ್ನು ತೆಗೆದು ನೀವು ನೋಡ್ಕೊಳ್ಬೋದಾಗಿರುವಂಥದ್ದು. 52ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಡಿ ಆಯ್ಕೆ, ಸರಿಯಾಗಿರುವಂಥ ಉತ್ತರ. ಇನ್ನು 53ನೇ ಪ್ರಶ್ನೆ ನೋಡೋಣ. ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ, ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಅಂತೇಳಿ ಕೇಳಿರುವಂಥದ್ದು, ಸರಿಯಾಗಿರುವಂಥ ಉತ್ತರ ಆರ್ಕ್ಟಿಕ್ ಸಾಗರ ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು 54ನೇ ಪ್ರಶ್ನೆಗೆ ಜ್ವಾಲಾಮುಖಿಯಿಂದ ಉಂಟಾಗುವ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂಸ್ವರೂಪವೇ ಏನಾಗಿದೆ ಅನ್ನೋದು 54ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ. ಇದು ಕಾಲ್ದೇರಾ ಆಗಿರುವಂಥದ್ದು ಆಗಿದೆ. ಸಿ ಆಯ್ಕೆ, ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇನ್ನು 55ನೇ ಪ್ರಶ್ನೆ ನೋಡೋಣ. ಭೂಮಿಯ ಒಳಕೇಂದ್ರಗೋಳವು ಈ ರೂಪದಲ್ಲಿದೆ, ಒಳಕೇಂದ್ರಗೋಳ ಯಾವ ರೂಪದಲ್ಲಿದೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಘನ ರೂಪದಲ್ಲಿರುವಂಥದ್ದು, ಒಳಕೇಂದ್ರಗೋಳ ಘನ ರೂಪದಲ್ಲಿ ಇರುವಂಥದ್ದು ಆಗಿದೆ. ಇನ್ನು 56ನೇ ಪ್ರಶ್ನೆ ನೋಡೋಣ. ಇಲ್ಲಿ 56ನೇ ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರುವಂಥದ್ದು, ಕೆಳಕಂಡ ಚಿತ್ರವು ನಿರೂಪಿಸುವುದು, ಏನನ್ನು ನಿರೂಪಿಸುತ್ತೆ ಅನ್ನೋದನ್ನು 56ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಸರಿಯಾಗಿರುವಂಥ ಉತ್ತರ ಇದು ಉತ್ತರಾರ್ಧ ಗೋಳದ ಆವರ್ತ ಮಾರುತಗಳು. ನಾವಿಲ್ಲಿ ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂತೇಳಿ ಅಧ್ಯಯನ ಮಾಡಿದ್ದೇವೆ. ಇದು ಯಾವ ರೀತಿಯಾಗಿರುವಂಥ ಮಾರುತ ಇದೆ, ಉತ್ತರಾರ್ಧ ಗೋಳದಲ್ಲಿರುವಂಥ ಆವರ್ತ ಮಾರುತಗಳು. ಈ ರೀತಿಯಾಗಿ ಇಲ್ಲಿ ಎರೋ ಮಾರ್ಕನ್ನು ಕೊಟ್ಟಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳು ಇವೆರಡಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಿದಾಗ ಇದು ಉತ್ತರಾರ್ಧ ಗೋಳದಲ್ಲಿ ಇರುವಂತಹ ಆವರ್ತ ಮಾರುತಗಳನ್ನು ತೋರಿಸುವಂಥದ್ದು ಈ ಚಿತ್ರ ಆಗಿರುವಂಥದ್ದಾಗಿದೆ. ಇನ್ನು ಮುಂದಿನ ವಿಭಾಗದಲ್ಲಿ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿ ಕೇಳಿರುವಂಥದ್ದು. ಇಲ್ಲಿ 57ರಿಂದ ಪ್ರಾರಂಭವಾಗಿರುವಂತಹ ಪ್ರಶ್ನೆಗಳು ಈ ರೀತಿಯಾಗಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಭಾರತ ಸಂವಿಧಾನ ದಿನವನ್ನು ಆಚರಿಸಲಾಗುವುದು, ಯಾವ ದಿನವನ್ನು ಭಾರತ ಸಂವಿಧಾನ ದಿನವೆಂದು ಹೇಳಿ ಆಚರಿಸಲಾಗುತ್ತದೆ. ಈಗಾಗಲೇ ನೀವು ಶಾಲೆಗಳಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡಿರುವಂಥದ್ದು ನಿಮಗೆ ನೆನಪಿರುತ್ತೆ. ಸರಿಯಾಗಿರುವಂಥ ಉತ್ತರ ನಿಮ್ಗೆ ಯಾವುದು ಅನ್ನೋದು ಸಹ ಗೊತ್ತಿರುತ್ತೆ. ನೀವು ಕಮೆಂಟ್ ಮಾಡಿ, ಭಾರತದ ಸಂವಿಧಾನ ದಿನವನ್ನು ಆಚರಿಸಲಾಗುವುದು ಯಾವಾಗ ಆಚರಿಸಲಾಗುತ್ತದೆ ಕಮೆಂಟ್ ಮಾಡಿ. ಸರಿಯಾಗಿರುವಂಥ ಉತ್ತರ ನವೆಂಬರ್ 26ರಂದು ಭಾರತ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಈ ದಿನದಂದು ನಮ್ಮ ಸಂವಿಧಾನ ರಚನಾ ಕಾರ್ಯ ಮುಕ್ತಾಯವಾಗಿರುವಂಥ ದಿನ ಆಗಿರುವ ಕಾರಣಕ್ಕೋಸ್ಕರ ಇದನ್ನು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡುವಂಥದ್ದಾಗಿರ್ತದೆ. ಅದೇ ನಮ್ಮ ಒಂದು ಸಂವಿಧಾನ ಜಾರಿಗೆ ಬಂದಿರುವಂಥದ್ದು ಜನವರಿ 26ರಂದು ಜಾರಿಗೆ ಬಂದಿರುವಂಥದ್ದು. ಆ ದಿನ ಸಹ ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತೇವೆ. ಇನ್ನು 58ನೇ ಪ್ರಶ್ನೆ ನೋಡಿದಾಗ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೊಟ್ಟ ಮೊದಲ ಬಾರಿಗೆ ಬಳಸಿದ ವರ್ಷ. ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ ಅನ್ನೋ ಪದವನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಯಾವಾಗ ಬಳಸಿದನು ಅನ್ನೋದನ್ನು 58ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಸರಿಯಾಗಿರುವಂಥ ಉತ್ತರ 58ನೇ ಪ್ರಶ್ನೆಗೆ ಬಿ ಆಯ್ಕೆ, 1812ರಲ್ಲಿ ಇವನು ಬಳಸಿರುವಂಥದ್ದು ಆಗಿದೆ. ಇನ್ನು 59ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಎಂದು ಪ್ರತಿಪಾದಿಸಿದವರು ಯಾರು ಪ್ರತಿಪಾದಿಸಿದರೆ ಅನ್ನೋದು 51ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ
ಲೂಥರ್, ಗುಲಿಕ್ ಮತ್ತು ಸೈಮನ್ ಅನ್ನೋರು ಪ್ರತಿಪಾದಿಸಿರುವಂತವರು. 59ನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ಇನ್ನು 60ನೇ ಪ್ರಶ್ನೆ ನೋಡೋಣ. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆಯಲ್ಪಡುವ ಸಮಾಜಶಾಸ್ತ್ರಜ್ಞ, ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಹೇಳಿ ಕರೆಯಲ್ಪಡುವಂತಹ ಸಮಾಜಶಾಸ್ತ್ರಜ್ಞ ಯಾರು ಅನ್ನೋದು 60ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ ಎಮಿಲಿ ಡರ್ಕೀಮ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ 61ನೇ ಪ್ರಶ್ನೆಯನ್ನು ನೋಡೋಣ. 61ನೇ ಪ್ರಶ್ನೆಯಲ್ಲಿ ಬುದ್ಧ ಮತ್ತು ಅವನ ಧಮ್ಮ ಎಂಬ ಪುಸ್ತಕವನ್ನು ಬರೆದವರು, 61ನೇ ಪ್ರಶ್ನೆಯಲ್ಲಿ ಬುದ್ಧ ಮತ್ತು ಅವನ ಧಮ್ಮ ಅನ್ನೋ ಪುಸ್ತಕ ಬರೆದವರು ಯಾರಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಬುದ್ಧ ಮತ್ತು ಅವನ ಧಮ್ಮ ಅನ್ನೋ ಪುಸ್ತಕವನ್ನು ಬರೆದಿರುವಂತವರಾಗಿದೆ. ಇನ್ನು 62ನೇ ಪ್ರಶ್ನೆಯನ್ನು ನೋಡೋಣ. ಆಗ್ಬರ್ನ್ ಅವರ ಪ್ರಕಾರ ಇವುಗಳಲ್ಲಿ ಒಂದು ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿದೆ, ಯಾವುದು ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿದೆ ಅನ್ನೋದನ್ನು ಉತ್ತರಿಸಿದಾಗ ಸರಿಯಾಗಿರುವಂಥ ಉತ್ತರ ಮನೆ ಅನ್ನೋದು ಭೌತಿಕ ಸಂಸ್ಕೃತಿಗೆ ಉದಾಹರಣೆಯಾಗಿರುವಂಥದ್ದಾಗಿದೆ. ಇನ್ನು 63ನೇ ಪ್ರಶ್ನೆಯಲ್ಲಿ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದರು. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಅಂತ ಹೇಳಿ ವ್ಯಾಖ್ಯಾನಿಸಿದವರು ಯಾರು ಅಂತೇಳಿ ಪ್ರಶ್ನೆ ಇರುವಂತದ್ದು. 63ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ, ಅಲ್ಫ್ರೆಡ್ ಮಾರ್ಷಲ್ ಅನ್ನೋರು ಹೇಳಿರುವಂಥದ್ದು ಆಗಿದೆ. ಇನ್ನು 64ನೇ ಪ್ರಶ್ನೆ ನೋಡೋಣ. ಸೇಬಿ, SEBI, ಸೇಬಿಯ ವಿಸ್ತೃತ ರೂಪ, ಇದರ ವಿಸ್ತೃತ ರೂಪ ನೀವು ಈಗಾಗಲೇ ಈ ಒಂದು ಸೇಬಿ ಪದವನ್ನು ಸಹ ಕೇಳಿರ್ತೀರಿ. ಈ ಸೇಬಿಯ ವಿಸ್ತೃತ ರೂಪ ಏನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋದು ಸರಿಯಾಗಿರುವಂಥ ಉತ್ತರ ಎ ಆಯ್ಕೆ ಆಗಿರುವಂಥದ್ದಾಗಿದೆ. ಇನ್ನು 65ನೇ ಪ್ರಶ್ನೆ, ನೀತಿ ಆಯೋಗವನ್ನು ರಚಿಸಲಾದ ವರ್ಷ, ನೀತಿ ಆಯೋಗವನ್ನು ರಚಿಸಲಾಗಿದೆ, ಈ ನೀತಿ ಆಯೋಗವನ್ನು ರಚಿಸಲಾಗಿರುವಂಥ ವರ್ಷ ಯಾವುದು ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಸಿ ಆಯ್ಕೆ, 2015ರಲ್ಲಿ ಈ ನೀತಿ ಆಯೋಗವನ್ನು ರಚಿಸಿರುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 66ನೇ ಪ್ರಶ್ನೆ, ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೊಳ್ಳುವ ಚಟುವಟಿಕೆಯೇ ಏನಾಗಿದೆ ಅಂತೇಳಿ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಅನುಭೋಗ ಆಗಿರುವಂಥದ್ದು, ಬಿ ಆಯ್ಕೆ ಅನುಭೋಗ ಅನ್ನೋದು ಸರಿಯಾಗಿರುವಂಥ ಉತ್ತರ. ಇನ್ನು 67ನೇ ಪ್ರಶ್ನೆಯನ್ನು ನೋಡೋಣ. ಮಾನವ ನಾಗರಿಕತೆ ಮೊದಲ ಹಂತ ಯಾವುದಾಗಿದೆ ಅನ್ನೋದನ್ನ ಈ 4ರಲ್ಲಿ ಆಯ್ಕೆ ಮಾಡಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಮಾನವ ನಾಗರಿಕತೆ ಮೊದಲ ಹಂತ, ಮೊದಲು ಬೇಟೆಗಾರಿಕೆ ಆಯಿತು, ಆನಂತರ ಮೀನು ಹಿಡಿಯುವ ಹಂತ ಬಂದಿರುವಂಥದ್ದಾಗಿದೆ. ಇನ್ನು 68ನೇ ಪ್ರಶ್ನೆಯಲ್ಲಿ ಇದು ಬ್ಯಾಂಕ್ ಹಣಕ್ಕೆ ಒಂದು ಉದಾಹರಣೆ, ಇಲ್ಲಿ ಬ್ಯಾಂಕ್ ಹಣಕ್ಕೆ ಉದಾಹರಣೆ ಆಗಿರುವಂಥದ್ದು ಯಾವುದು ಅನ್ನೋದನ್ನ ಗುರುತಿಸಬೇಕಾಗಿರುವಂಥದ್ದು. 68ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಚೆಕ್ಕುಗಳು ಅನ್ನೋದು ಬ್ಯಾಂಕದ ಹಣಕ್ಕೆ ಉದಾಹರಣೆ ಆಗಿರುವಂಥದ್ದು. ಚೆಕ್ಗಳು ಬ್ಯಾಂಕ್ಗಳು ಕೊಡಲ್ಪಡುವಂಥದ್ದು, ಬ್ಯಾಂಕ್ಗಳು ಸ್ವೀಕರಿಸುವಂಥದ್ದಾಗಿದೆ, ಇದು ಬ್ಯಾಂಕ್ ಹಣಕ್ಕೆ ಉದಾಹರಣೆ ಅಂದಾಗ ಚೆಕ್ಕುಗಳು ಅನ್ನೋದು ಸರಿಯಾಗಿರುವಂಥ ಉತ್ತರ ಆಗುವಂಥದ್ದಾಗಿದೆ. ಈ ಡಿ ಆಯ್ಕೆ ಚೆಕ್ಕುಗಳು. ನೆಕ್ಸ್ಟು 69ನೇ ಪ್ರಶ್ನೆಯನ್ನು ನೋಡಿದಾಗ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸುವ ಚಟುವಟಿಕೆಯೇ, ಈ ಚಟುವಟಿಕೆ ಏನಾಗಿದೆ ಅನ್ನೋದು 69ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಸಿ ಆಯ್ಕೆ, ಇದು ವ್ಯವಹಾರ ಆಗಿರುವಂಥದ್ದು ಆಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ. 70ನೇ ಪ್ರಶ್ನೆಯಲ್ಲಿ ಕೈಗಾರಿಕಾ ಕ್ರಾಂತಿ ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣವಾದವು, ಕೈಗಾರಿಕಾ ಕ್ರಾಂತಿ ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣವಾದವು ಅನ್ನೋದು ಪ್ರಶ್ನೆ ಕೇಳಿರುವಂಥದ್ದು, 70ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಅಂತಾರಾಷ್ಟ್ರೀಯ ವ್ಯಾಪಾರ ಹಂತಕ್ಕೆ ಉದಾಹರಣೆಯಾಗಿರುವಂಥದ್ದು ಆಗಿದೆ. ಇನ್ನು ಗಣಿತಕ್ಕೆ ಸಂಬಂಧಿಸಿರುವಂಥ, ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳು ಇಲ್ಲಿ 71ರಿಂದ ಪ್ರಾರಂಭವಾಗಿರುವಂಥ ಪ್ರಶ್ನೆಗಳಾಗಿರುವಂಥದ್ದಾಗಿದೆ. ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿರುವಂಥ ಉತ್ತರ ಇದೆ ಅಂತೇಳಿ ನೋಡೋಣ. ಇಲ್ಲಿ ಎನ್ ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿ ಹೊಂದಿರುವ ಸಮಿತೀಯ ರೇಖೆಗಳ ಸಂಖ್ಯೆ ಏನಾಗಿರುತ್ತೆ ಅನ್ನೋದು 71ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಸಿ, ಎನ್ ಆಗಿರುವಂಥದ್ದು, ಎನ್ ಸಂಖ್ಯೆ ಆಗಿರುವಂಥದ್ದು ಆಗಿದೆ. ಇನ್ನು 72ನೇ ಪ್ರಶ್ನೆಯಲ್ಲಿ ನೋಡಿದಾಗ ಇಲ್ಲಿ ಎ ಸ್ಕ್ವಯರ್ ಪಿ ಡಿವೈಡೆಡ್ ಬೈ ಎ ಸ್ಕ್ವಯರ್ ಎಂ ಹೋಲ್ ಬ್ರಾಕೆಟ್ ಎನ್ ಸ್ಕ್ವಯರ್ ಎನ್ ಇಂಟು ಎ ಸ್ಕ್ವಯರ್ ಎಂ ಡಿವೈಡೆಡ್ ಬೈ ಎ ಸ್ಕ್ವಯರ್ ಎನ್ ಹೋಲ್ ಬ್ರಾಕೆಟ್ ಸ್ಕ್ವಯರ್ ಪಿ ಇರುವಂಥದ್ದು ಇಂಟು ಇಲ್ಲಿ ಎ ಸ್ಕ್ವಯರ್ ಎನ್ ಡಿವೈಡೆಡ್ ಬೈ ಎ ಸ್ಕ್ವಯರ್ ಪಿ ಹೋಲ್ ಬ್ರಾಕೆಟ್ ಎ ಸ್ಕ್ವಯರ್ ಎಂ ಇರುವಂಥದ್ದು ಆಗಿದೆ. ಇದನ್ನು ಸಂಕ್ಷೇಪಿಸಿದಾಗ ದೊರೆಯುವ ಬೆಲೆ ಯಾವುದು, ಇದನ್ನು ನಾವು ಸಂಕ್ಷೇಪಿಸಿ ಆನ್ಸರನ್ನು
ಗುರುತಿಸಬೇಕಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ರಫ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಕೊನೆಯಲ್ಲಿ ಬ್ಯಾಂಕ್ ಪೇಜ್ ಅನ್ನು ಕೊಟ್ಟಿರ್ತಾರೆ. ಖಾಲಿ ರಫ್ ವರ್ಕ್ ಮಾಡುವುದಕ್ಕಾಗಿ ಕೊಟ್ಟಿರುವಂತಹ ಸ್ಥಳಾವಕಾಶ ಇರ್ತದೆ, ಅಲ್ಲಿ ರಫ್ ವರ್ಕ್ ಗಳನ್ನು ಮಾಡಿಕೊಂಡು ಉತ್ತರವನ್ನು ಕಂಡುಕೊಳ್ಳಬಹುದಾಗಿರುವಂತದ್ದಾಗಿದೆ. ಇಲ್ಲಿ 72ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಎ, 1 ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 73ನೇ ಪ್ರಶ್ನೆಯನ್ನು ಗಮನಿಸ್ತಾ ಇದ್ದರೆ ಇಲ್ಲಿ 1 ÷ 2 - 2 ÷ 7 ಗೆ ಸಮನಾದ ಬೆಲೆ ಯಾವುದು ಅಂತ ಹೇಳಿ ಕೇಳಿದರೆ, ಈ 73ನೇ ಪ್ರಶ್ನೆಗೆ ನೀವು ಆನ್ಸರ್ ಅನ್ನು ಕಂಡುಕೊಂಡಿದ್ದಾಗ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಬರುವಂತದ್ದಾಗಿದೆ. ಈ ಬಿ ಆಯ್ಕೆ ಇದರ ಸಮನಾದ ಬೆಲೆ ಆಗಿರುವಂಥದ್ದು ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆಯಲ್ಲಿ -A + 2AB - 3B + 7 ಅನ್ನು 10A - 7AB - 8B - 11 ರಿಂದ ಕಳೆದಾಗ ನಮಗೆ ದೊರಕುವುದು. ಇದರಿಂದ ಕಳೆದಾಗ ಯಾವ ಬೆಲೆ ದೊರಕುತ್ತೆ ಅನ್ನೋದು 74ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ 11A - 9AB - 5B - 18 ಇದು ದೊರಕುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇದಕ್ಕೆ ಸಂಬಂಧಿಸಿರುವಂತೆ ರಫ್ ವರ್ಕ್ನಲ್ಲಿ ಇದನ್ನು ಸಾಲ್ವ್ ಮಾಡಿಕೊಂಡು ಉತ್ತರಿಸಬಹುದಾಗಿರುವಂಥದ್ದು. ಇನ್ನು 75ನೇ ಪ್ರಶ್ನೆ, 100 ಮೀಟರ್ ಬದಿಯುಳ್ಳ ಚೌಕಾಕಾರದ ಉದ್ಯಾನವನದ ಒಳಗೆ ಅದರ ಸುತ್ತಲೂ 5 ಮೀಟರ್ ಅಗಲದ ಒಂದು ಪಥವಿದೆ. ಪ್ರತಿ 10 m² 250 ರೂಪಾಯಿಯಂತೆ ಪಥಕ್ಕೆ ಸಿಮೆಂಟ್ ಹಾಕಲು ತಗಲುವ ವೆಚ್ಚ, ಇದು ಎಷ್ಟು ವೆಚ್ಚ ತಗಲುತ್ತೆ ಅನ್ನೋದನ್ನು ಇಲ್ಲಿ ಲೆಕ್ಕ ಮಾಡಿ ಆನ್ಸರನ್ನು ಕಂಡುಕೊಳ್ಬೇಕಾಗಿರುವಂಥದ್ದು ಆಗಿದೆ. ಈ 75ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ 47,500 ರೂಪಾಯಿ ತಗಲುವಂಥ ವೆಚ್ಚ ಆಗಿರುವಂಥದ್ದಾಗಿದೆ. ಎ ಆಯ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 76ನೇ ಪ್ರಶ್ನೆ, 8 ಬಾಹುಗಳುಳ್ಳ ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನ ಮತ್ತು ಪ್ರತಿ ಒಳಕೋನಗಳ ಅಳತೆಗಳು ಕ್ರಮವಾಗಿ ಎಷ್ಟು ಇರುತ್ತೆ ಅನ್ನೋದನ್ನು 76ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ 45° - 135° ಸರಿಯಾಗಿರುವಂಥ ಉತ್ತರ ಆಗುವಂಥದ್ದಾಗಿದೆ. ಇನ್ನು 77ನೇ ಪ್ರಶ್ನೆಯಲ್ಲಿ, ಕನಿಷ್ಠ ಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಾಗಿರುತ್ತೆ ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು. 77ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಎ ಆಯ್ಕೆ 2 ಆಗಿರುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿದಾಗ, ಕೆಳಗಿನಗಳಲ್ಲಿ ಯಾವಾಗಲೂ ಸತ್ಯವಾಗಿರುವ ಒಂದು ಹೇಳಿಕೆಯು, ಯಾವಾಗಲೂ ಸತ್ಯವಾಗಿರುವಂಥ ಹೇಳಿಕೆ ಯಾವುದು, ಈ 4ರಲ್ಲಿ ಸತ್ಯವಾಗಿರುವಂಥ ಹೇಳಿಕೆಯನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಆಗಿದೆ. 78ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ, ವಜ್ರಾಕೃತಿಯ ಎಲ್ಲ 4 ಬಾಹುಗಳು ಸಮವಾಗಿರುತ್ತವೆ ಅನ್ನೋದು ಯಾವಾಗಲೂ ಇರುವಂಥದ್ದಾಗಿದೆ. ಇನ್ನು 79ನೇ ಪ್ರಶ್ನೆಯನ್ನು ನೋಡಿದಾಗ, ABC ಒಂದು ಅಂಕಿಗಳ ಸಂಖ್ಯೆ, ABCಯ ಅಂಕಿಗಳನ್ನು ಹಿಂದು ಮುಂದಾಗಿ ಬರೆದಾಗ ಬರುವ ಮತ್ತೊಂದು 3 ಅಂಕಿಯ ಸಂಖ್ಯೆ CBA, ಹಾಗಾದರೆ ABC - CBA (close) ಇದು ಯಾವಾಗಲೂ ಈ ಸಂಖ್ಯೆಯಿಂದ ಭಾಗವಾಗುತ್ತದೆ ಅನ್ನೋದು ಕೇಳಿದೆ. ಇದು ಸರಿಯಾಗಿರುವಂಥ ಉತ್ತರ 79ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರು ಬಿ ಆಯ್ಕೆ 99 ಅನ್ನೋದು ಸರಿಯಾಗಿರುವಂಥ 99 ಆನ್ಸರ್ ಇರುವಂಥದ್ದು. ಇನ್ನು 80ನೇ ಪ್ರಶ್ನೆ ನೋಡೋಣ. A - B - C - close - B - C - A - C - A - B ಇವುಗಳ ಮೊತ್ತ ಎಷ್ಟಾಗಿರುತ್ತೆ ಅನ್ನೋದು ಕೇಳಿರುವಂಥದ್ದಾಗಿದೆ. 80ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ, ಇವುಗಳ ಮೊತ್ತ 0 ಆಗಿರುವಂಥದ್ದು ಆಗಿದೆ. ಇಲ್ಲಿ 81ನೇ ಪ್ರಶ್ನೆ ನೋಡೋಣ. √84 + √248 + √64 ಬೆಲೆಯು, ಇದರ ಬೆಲೆ ಏನಾಗುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು. ಇದರ ಬೆಲೆ ಸರಿಯಾಗಿರುವಂಥ ಉತ್ತರ 10 ಆಗುವಂಥದ್ದು ಆಗಿದೆ. ಇನ್ನು 82ನೇ ಪ್ರಶ್ನೆ ನೋಡೋಣ. 82ನೇ ಪ್ರಶ್ನೆಯಲ್ಲಿ ಏನು ಕೇಳಿದಾರೆ ಅಂದಾಗ, 8, 12, 20, x + 10 ಸರಾಸರಿ 13 ಆದರೆ ಎಕ್ಸ್ನ ಬೆಲೆಯು, ಇಲ್ಲಿ ಎಕ್ಸ್ನಲ್ಲಿ ಎಷ್ಟು ಬೆಲೆ ಬರುತ್ತೆ, ಇವುಗಳೆಲ್ಲದರ ಸರಾಸರಿ ಎಷ್ಟಾಗಿದೆ, 13 ಆಗಿದೆ. ಈ 13 ಸರಾಸರಿ ಆಗಿದೆ ಅಂದಾಗ 82ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಏನಾಗಿರ್ತದೆ, 15 ಉಳಿದ ಎಕ್ಸ್ನಲ್ಲಿ ಬರುವಂಥ ಬೆಲೆ ಆಗಿರುವಂಥದ್ದಾಗಿದೆ. ಇದರಲ್ಲಿ 15 ಸೇರಿಸಿ ಎಲ್ಲನೂ ಸರಾಸರಿ ಮಾಡಿದಾಗ ಮತ್ತೇನು ಬರ್ತದೆ, ಅದರ ಸರಾಸರಿ ಬೆಲೆ 13 ಬರುವಂಥದ್ದು ಆಗ್ತದೆ. ಇನ್ನು 83ನೇ ಪ್ರಶ್ನೆ, ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ x+1 cm ಮತ್ತು x-1 cm ಆಗಿದ್ದು ಸುತ್ತಳತೆ 24 cm ಆಗಿದೆ. ಹಾಗಾದರೆ ಆಯತದ ಉದ್ದ ಎಷ್ಟಾಗಿರುತ್ತೆ ಅನ್ನೋದು ಈ 83ನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. 83ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆಯ್ಕೆ ಉತ್ತರ ಸಿ - 7 cm ಆಗುವಂಥದ್ದಾಗಿದೆ. ಇನ್ನು 84ನೇ ಪ್ರಶ್ನೆ ನೋಡೋಣ.
ಒಂದು ಕೋನದ ಅಳತೆಯು ಅದರ ಪೂರಕ ಕೋನದ ಅರ್ಧದಷ್ಟಿದೆ, ಹಾಗಾದರೆ ಆ ಕೋನದ ಅಳತೆಯು ಎಷ್ಟಾಗುತ್ತೆ ಅನ್ನೋದು 84ನೇ ಪ್ರಶ್ನೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಬಿ ಆಯ್ಕೆ 30 ಡಿಗ್ರಿ ಆಗುವಂಥದ್ದಾಗಿದೆ. ಇನ್ನು 85ನೇ ಪ್ರಶ್ನೆಯನ್ನು ನೋಡೋಣ. 85ನೇ ಪ್ರಶ್ನೆಯಲ್ಲಿ ಬಹುಭುಜಾಕೃತಿಯ ಒಂದು ಶೃಂಗದಿಂದ ಸಾಧ್ಯವಿರುವ ಎಲ್ಲಾ ಕರ್ಣಗಳು ಎಳೆದಾಗ ಉಂಟಾದ ತ್ರಿಭುಜಗಳ ಸಂಖ್ಯೆ 18 ಆಗಿದೆ, ಹಾಗಾದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅನ್ನೋದು ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ಸಿ, 20 ಬಾಹುಗಳು ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇನ್ನು 86ನೇ ಪ್ರಶ್ನೆಯನ್ನು ನೋಡೋಣ. 3 ಅಂಕಿಯ ಸಂಖ್ಯೆ 3y1 ಯು 9 ಪೂರ್ಣವಾಗಿ ಭಾಗಿಸಲ್ಪಟ್ಟರೆ ವೈ ನ ಬೆಲೆಯು ಎಷ್ಟಾಗುತ್ತೆ, ಇದರಲ್ಲಿ ಬರುವಂತ ವೈ ನ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. 86ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಿ, 5 ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುವಂಥದ್ದಾಗಿ. ಇನ್ನು 87ನೇ ಪ್ರಶ್ನೆ ನೋಡೋಣ. ಹೇಳಿಕೆ, ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆಯಲ್ಲಿ ಆವೃತ್ತವಾಗಿಲ್ಲ. ಹೇಳಿಕೆ 2, ಪೂರ್ಣಾಂಕಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತ್ತವಾಗಿದೆ. ಇವೆರಡೂ ಹೇಳಿಕೆಗಳನ್ನು ನಾವು ಗಮನಿಸಿದಾಗ 87ನೇ ಪ್ರಶ್ನೆಗೆ ಏನು ಆಯ್ಕೆ ಬರ್ತದೆ ಅಂದಾಗ 1 ಮತ್ತು 2 ಹೇಳಿಕೆಗಳು ತಪ್ಪಾಗಿರುವಂಥದ್ದು ಆಗಿದೆ. ಇನ್ನು 88ನೇ ಪ್ರಶ್ನೆ ನೋಡೋಣ. ಚಿತ್ರವನ್ನು ಗಮನಿಸಿ ಮತ್ತು ಉತ್ತರಿಸಿ, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಚಿತ್ರವನ್ನು ನಾವು ಗಮನಿಸ್ತೇವೆ, ಈ ರೀತಿಯಾಗಿರುವಂಥ ಚಿತ್ರ ಇದೆ. ಚಿತ್ರವನ್ನು ಒಂದ್ಸರ್ತಿ ಪೂರ್ತಿಯಾಗಿ ಗಮನಿಸಿಕೊಳ್ಳಿ. ಇಲ್ಲಿ 3 ಹೇಳಿಕೆಗಳು ಇರುವಂಥದ್ದಾಗಿದೆ. 1, 2, 3 ಹೇಳಿಕೆಗಳು ಇರುವಂಥದ್ದಾಗಿದೆ. ಈ 3 ಹೇಳಿಕೆಗಳನ್ನು ಗಮನಿಸಿದಾಗ ಇದಕ್ಕೆ 88ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಡಿ ಆಯ್ಕೆ ಬರುವಂಥದ್ದಾಗಿದೆ. ಡಿ ಆಯ್ಕೆ ಸರಿಯಾಗಿರುವಂಥ ಉತ್ತರ ಬರುವಂಥದ್ದು. ಇನ್ನು 89ನೇ ಪ್ರಶ್ನೆಯನ್ನು ನೋಡಿದಾಗ, ಶಾಲೆಯೊಂದರಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳು ಪ್ರವಾಹ ಪರಿಹಾರ ನಿಧಿಗೆ ಒಟ್ಟಾರೆಯಾಗಿ 10,201 ರೂಪಾಯಿಗಳನ್ನು ಕೊಟ್ಟರು. ಪ್ರತಿ ವಿದ್ಯಾರ್ಥಿಯು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಷ್ಟೇ ಹಣವನ್ನು ದಾನವಾಗಿ ಕೊಟ್ಟರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯು ಎಷ್ಟಾಗಿದೆ ಅನ್ನೋದು ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಸರಿಯಾಗಿರುವಂಥ ಉತ್ತರ 101, ಎ ಆಯ್ಕೆ ಸರಿಯಾಗಿರುವಂಥ ಉತ್ತರ ಆಗುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ 90ನೇ ಪ್ರಶ್ನೆಯಾಗಿರುವಂಥದ್ದು. ಈ ಕೆಳಗಿನ ಸಂಖ್ಯೆಗಳಲ್ಲಿ 3, 6 ಮತ್ತು 9 ಪೂರ್ಣವಾಗಿ ಭಾಗವಾಗುವ ಒಂದು ಸಂಖ್ಯೆಯು ಯಾವುದು, 3, 6 ಮತ್ತು 9 ಪೂರ್ಣವಾಗಿ ಭಾಗವಾಗುವಂಥ ಒಂದು ಸಂಖ್ಯೆ ಯಾವುದು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ 162 ಅನ್ನೋದು ಸರಿಯಾಗಿರುವಂಥ ಉತ್ತರ, ಎ ಆಯ್ಕೆ ಬರುವಂಥದ್ದು. ಇದು 3, 6, 9 ಪೂರ್ಣವಾಗಿ ಭಾಗವಾಗುವಂಥ ಸಂಖ್ಯೆ ಆಗಿರುವಂಥದ್ದಾಗಿದೆ. ಇವುಗಳೆಲ್ಲವೂ NMMS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳಾಗಿರುವಂಥದ್ದು. ಇದು 2021ರಲ್ಲಿ ನಡೆದಿರುವಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳಾಗಿರುವಂಥದ್ದು. ಜೊತೆಗೆ ಇನ್ನಿತರ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳನ್ನು ಯಾವ ರೀತಿಯಾಗಿ ಕಂಡುಕೊಳ್ಳುವುದು ಅನ್ನೋದನ್ನು ನೋಡುವುದಕ್ಕಾಗಿ ಇತರ ವಿಡಿಯೋಗಳನ್ನು ಸಹ ವೀಕ್ಷಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟ್ ಮೂಲಕ ಇತರ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.